कल्याणासुतगात्राय सारिता प्रदायिने श्रीमद्वेंकटनाथाय श्रीनिवासाय ते नमः। ಎಂದರೆ ನಲ್ಮೆ, ದ ಎಂದರೆ ಢಮರುಗದಂತ ಭಾಷೆ ಇದು, ತಾ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ದ ಎಂದರೆ ಢಮರುಗದಂತ ಭಾಷೆ ಇದು, ನಮ್ಮ ತಾಯಿ ಕರುಣ ಭಾಷೆಯ ಪರಭಾಷೆಯಿಂದ ಕೊಲ್ತಿಯ ಸಹನೆ ಇರಲಿ ಸಲಿಗೆ ಸಲ್ಲಲು, ಆ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ಡ ಎಂದರೆ ಢಮರುಗದಂತ ಭಾಷೆ ಇದು, ಹೃದಯವಂತ ಕನ್ನಡಿಗನಿಗೆ ಸ್ವಾಭಿಮಾನವೇ ನನ್ನ ನಾಡಿಗಳು, ಧೀರ ಶೂರರ ಆದರ್ಶಗಳೇ ನಿನ್ನ ಕಾಯುವ ಒಳನಾಡಿಗಳು, ಈ ಮಣ್ಣ ಮೇಲೆ ಕಂಡೋರ ಬೇಳೆ ಬೇಯೋಕೆ ಬಿಡಬೇಡ ನೀನು, ಕೊಡುಗೈ ಇರಲಿ ಬರಿಗೈ ಸಲ್ಲದು, ಆ ವೇಷಭೂಷಣ ಭಾಷಣದಿಂದಲೇ ನಾಡ ಪೋಷಣೆ ಆಗದು ಎಂದು, ನಾಡಿ ಗಂಟಿದ ಕೊಳ್ಳೆಯನ್ನು ತೊಳೆಯಲು ಬೆವರ ಹನಿಗಳು ಸಾಲದು ಎಂದು, ಹುಟ್ಟಿದ ಮೇಲೆ ಏನಾದರೇನು ಕರುನಾಡ ಋಣ ತೀರಿಸೆಂದು, ಧೈರ್ಯ ಇರಲಿ ಆತುರ ಸಲ್ಲದು, ಆ ತಾ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ದ ಎಂದರೆ ಢಮರುಗದಂತ ಭಾಷೆ ಇದು, ತಾ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ದ ಎಂದರೆ ಢಮರುಗದಂತ ಭಾಷೆ ಇದು. ನನ್ನ ಮಗನಿಗೆ 100 ವರ್ಷ ಆಯುಷ್ಯ ಕೊಟ್ಟು ದಾರಿಲಿ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ಮನೆಗೆ ಬಂದು ತಂದಿರೋ ದುಡ್ಡನ್ನೆಲ್ಲ ನನ್ನ ಕೈಗೆ ಕೊಡೋ ಹಾಗೆ ಮಾಡಪ್ಪ. ಬೇಗ ಬರಲ್ಲ ಮಗ, ಬರ ಗೊತ್ತಾಯ್ತು. ಅಯ್ಯೋ 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 ಅಯ್ಯೋ, ಏನಾಯ್ತೆ ನಿಂಗೆ? ಅಲ್ಲ ರೀ, ನಮ್ ಮಗ ಬರೋ ಹೊತ್ತಾಯ್ತು, ಇನ್ನೂ ಇಲ್ಲೇ ನಿಂತಿದ್ರಲ್ರಿ. ಆಹಾಹಾ ರೀ, ಈ ನಿಮ್ ಸಿಂಗಾರ ಸಾಕ್ ಮಾಡಿ, ಮೊದ್ಲು ಹೋಗಿ ನಮ್ ಮಗನ್ ಕರ್ಕೊಂಬನ್ನಿ. ಅದ್ ಯಾಕೆ ಹಂಗಾಡ್ತೀಯ, ಮನುಷ್ಯಳೇನ ನೀನು? ನೀವ್ ಹೆಂಗಾರ ತಿಳ್ಕೊಳ್ಳಿ, ಮೊದ್ಲು ಹೋಗಿ ನಮ್ ಮಗನ್ ಕರ್ಕೊಂಬನ್ನಿ. ನಡಿಯೇ ಏನಂದ್ರೆ ಸ್ವಲ್ಪ ಇರ್ರಿ, ನಾನಿನ್ನೂ ಸ್ವಲ್ಪ ಶೃಂಗಾರ ಮಾಡ್ಕೊಂಡು ಬರ್ಬೇಕು. ಏನ್ಲ ಮಗ ಬರೋ ಹೊತ್ತಾದ್ರೂ ಮ್ಯಾಳದವ್ರೆ ಕಾಣ್ತಾ ಇಲ್ಲ. ಬಂದವ್ರೆ ಬುದ್ಧಿ ಎಲ್ಲ ಕಾಣ್ತಾನೆ ಇಲ್ಲ. ಒಸೆ ಒಸೆ ಟೈಟ್ ಆದ್ರೆ ಬುದ್ಧಿ ಚಂದಕ್ ಬಾರ್ಸೋದು ಅದಕ್ಕೆ. ಓ ಗುಡ್ಲಟ್ಟಿಗೆ ಹೋಗೋರೇನು? ಮಗ ಬಾ,
ಮಗ ಇನ್ಯಾಕಾದ್ರೂ ನಿಮ್ಮಪ್ಪನ್ನ ಸರಿದಾಗ ನೋಡ್ಕೋ ಮಗ. ನಮ್ಮಪ್ಪನ್ನ ಸುಖದ ಸುಪ್ಪತ್ತಿಗೆಲ್ಲ ಮಲಗಿಸ್ತೀನಿ. ಆಯ್ತು ಕನ್ನ, ನೀವಿಬ್ರು ಸುಖವಾಗಿರೋದೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಂಗೆ. ಅಮ್ಮ ನನ್ನನ್ನ ಒಂದೇ ಒಂದ್ಸಲ ತಬ್ಬಿ ಮುದ್ದಾಡ್ತೀನಮ್ಮ. ಅಮ್ಮ 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 ಹೋಗ. ಮಗ ದೂರ ದೇಶದಿಂದ ಬಂದಿರೋ ನಿನ್ ಮೇಲೆ ಯಾರ್ಯಾರ ಕಣ್ ದೃಷ್ಟಿ ಬಿದ್ದಿದ್ಯೋ ಏನೋ, ಇರು ದೃಷ್ಟಿ ತೆಗಿತೀನಿ. ಏನ್ ಮಾಡ್ತೀಯ? ಮೇಲೆ ನನಗಲ್ಲ, ನಾ ತಂದಿರೋ ದುಡ್ಡಿಗೆ. ಮುಖದ ಮೇಲೆ ಮೀಸ ಬಿಟ್ಕೊಂಡು ಮಹಾರಾಜ ನಿಂತಾಗ ನಿಂತ್ಕೊಂಡಿದ್ರಲ್ರಿ, ಸರಿರಿ ಮೊದ್ಲು ಆ ಹುಡುಗನ ದೃಷ್ಟಿ ತೆಗಿಬೇಕು. ನೀನು ಬಾಕಂದ, ನಿನ್ನ ಅದೃಷ್ಟ ಇವನಿಗೂ ಬರ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಇರು ಇರು ದೃಷ್ಟಿ ತೆಗಿತೀನಿ. ಅವ್ರ ಕಣ್ಣು, ಇವ್ರ ಕಣ್ಣು, ಊರವ್ರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ನಿಮ್ಮಪ್ಪನ ಕೆಟ್ಟ ಕಣ್ಣು ಹಾಳಾಗ್ ಹೋಗ್ಲಿ. ಓ ನೋ, ಕಾಫಿ ಗೀಫಿ ನೋ ಥ್ಯಾಂಕ್ಸ್. ಪಿತಾಜಿ ಬೇಗ ರೆಡಿ ಆಗ್ಬಿಡಿ, ನಾವು ಹೊಸ ಮನೆಗೆ ಶಿಫ್ಟ್ ಆಗೋಣ. ಹೊಸ ಮನೆನಾ? ಯಾ, ನಾನು ದುಬೈನಲ್ಲಿ ಇದ್ದಾಗಲೇ ಬೆಂಗಳೂರು ಫೋನ್ ಮಾಡಿ ಹೊಸ ಮನೆ ಪರ್ಚೇಸ್ ಮಾಡಿ ಆಯ್ತು. ಈ ಮನೆನಾ? ಈ ಮನೆ ಈ ರಾಮು ಶಾಮಗೆ ಕೊಟ್ಟು. ಅಯ್ಯೋ ನಮ್ಗೆ ಇದೆಲ್ಲ ಬೇಡ ಸ್ವಾಮಿ. ನೀವು ನಮ್ ಮುಂದಿದ್ರೆ ಅಷ್ಟೇ ಸಾಕು ಸ್ವಾಮಿ. ಗಾಡ್ ನನ್ಗೆ ಎಲ್ಲ ಕೊಟ್ಟಿದ್ದಾನೆ, ನಾನ್ ನಿಮಗ್ ಕೊಡೋದ್ರಲ್ಲಿ ತಪ್ಪೇನಿದೆ? ಈ ಮನೆಯಲ್ಲಿ ನೀವಿಬ್ರು ರಾಮ ಲಕ್ಷ್ಮಣರ ತರ ಇರ್ಬೇಕು. ಓಕೆ, ಆಯ್ತು ಬುದ್ಧಿ. ಅಪ್ಪ ಅಮ್ಮಂದು ಫೋಟೋ ಮಾತ್ರ ತಗೋ, ಮಿಕ್ಕಿದ್ದು ಇವರೇ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸಕ್ ಆಗಲ್ಲ ಬುದ್ಧಿ. ಹಲೋ ಫ್ರೆಂಡ್ಸ್, ಸಮಯ ಮೈ ಫಾದರ್. ದೂರ ಇರಿ, ದೂರ ಇರಿ. ಕೃಷ್ಣ ಕೃಷ್ಣ, ಏನಪ್ಪ ಇದೆಲ್ಲ? ಲಿಲಿ ಸ್ವಲ್ಪ ಹೇಳಪ್ಪ, ಕಾಫಿ ತಗೊಂಬಾ. ಫಾದರ್ ಹೇಗಿದೆ ಮನೆ? ಇದು ಮನೆ ಅಲ್ಲ ಕಣ್ಲ, ಅರಮನೆ ಅರಮನೆ. ಅದಿರ್ಲಿ, ಇದೇನ್ಲ ಮಗ ಈ ಮುಸ್ರಿಗೆ ಈ ಸೂಟು ಬೂಟು ಇದೆಲ್ಲ ಇರ್ಬೇಕು ಫಾದರ್. ಈಗ ನಾವು ಲಕ್ಷಾಧಿಪತಿಗಳಲ್ವಾ? ಅದೇನೋಪ್ಪ, ನಂಗೊಂದು ಅರ್ಥ ಆಗಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಫಾದರ್, ಇಂಥ ಅರಮನೆಯಲ್ಲಿ ರಾಜನ್ ತರ ಮೆರೆಯುವಂತ ವಯಸ್ಸು. ಆ ಡಿಂಗ್ ಡಾಂಗ್ ಡಾಲಿ, ಫಾದರ್ ನ ಬಾತ್ರೂಮ್ ಕರ್ಕೊಂಡೋಗಿ ಸ್ನಾನ ಮಾಡಿಸಿ. ಅಯ್ಯಯ್ಯೋ ನಂಗದೆಲ್ಲ ಬೇಡ ಕಣಪ್ಪ, ಬೇಡ ಬೇಡ. ಕೃಷ್ಣ ಕೃಷ್ಣ ಬಿಡಮ್ಮ, ದೂರ ಇದವ್ವಾ. ಎಂಜಾಯ್ ಯುವರ್ ಸೆಲ್ಫ್ ಡ್ಯಾಡಿ. ತಗೊಳ್ಳಿ ದುಬೈದುಂಡು, ತಗೊಳ್ಳಿ ಅಪ್ಪ, ತಗೊಳ್ಳಿ ಅಮ್ಮ, ತಗೊಳ್ಳಿ ಅಮ್ಮ, ದುಡ್ಡು ದುಡ್ಡು ಅಂತ ಕೇಳ್ತಾ ಇದ್ದೆ. ದಿಸ್ ಇಸ್ ಕಾಫಿ ಆರ್ ಕಷಾಯ್? ನಾನ್ಸೆನ್ಸ್ ನಾನ್ಸೆನ್ಸ್. ಅದು ಯಾಕೋ ಹಿಂಗ ಆಡ್ತೀಯ, ಏನಾಯ್ತು ನಿಂಗೆ? ತಗೋ ದುಬೈ ದುಡ್ಡು. ನಿಂಗೆ ದುಬೈ ದುಡ್ಡಲ್ಲ ಕಣ್ಲಾ, ಇದು ನನ್ ಕರ್ಮ. ಅಳೆ ಆಸ್ಕೆ ಹತ್ತಿ ಕಣ್ಲಾ, ಹತ್ತಿ ಹತ್ತಿ. ದುಬೈ ದುಡ್ಡು, ದುಬೈ ದುಡ್ಡು ಇಲ್ಲಿ ಅಂದು, ದುಬೈ ದುಡ್ಡು ಇಲ್ಲಿ. ದುಬಾಯಿ ದುಬಾಯಿ, ಅರಮನೆ, ಹುಡುಗಿರು, ಕಾಫಿ. ಓಹೋ, ಏನ್ ಯಜಮಾನ್ರು ಕನ್ಸಿನ್ ಲೋಕದಾಗ ಇದ್ದಂಗ ಕಾಣ್ತದೆ. ನನ್ ದುಬೈ ದುಡ್ಡು. ಇವನು ದುಡ್ದು ದುಡ್ಡಿನಲ್ಲಿ ಹಾಸಿಗೆ ಹೊಲಿಸಿದ್ರೆ ಗೊತ್ತಾಗ್ತಿತ್ತು ಯಾರೋ ಹೊಲಿಸಿದ ಹಾಸಿಗೆ ತಾನೆ. ಹೂಬೆ ನನ್ನ ಮಗನ್ ತಂದು ಹರಿದಾನ ನೋಡ್ರಿ. ಅಮ್ಮ ಮಾರಾಯ್ತಿ, ಸ್ವಲ್ಪ ಸುಮ್ಕಿರ್ತೀಯ. ಅಲ್ವೋ, ನೀನ್ ಏನ್ ಓದಿದ್ಯಾ ಅಂತ ಆ ದೇಶದಾಗ ಕೆಲ್ಸ ಕೊಡ್ತಾರಲ್ಲ ಮಗ ನಿಂಗೆ. ಮೂರನೇ ಕ್ಲಾಸ್ ಅಲ್ಲೇ 30 ಸಲ ಡುಮ್ಕಿ ಹೊಡೆದ ಮಹಾನ್ ಭಾವ ನೀನು. ಸುಮ್ಕಿರಪ್ಪ, ಎಷ್ಟೋ ಜನ ಎಬ್ಬೆಟ್ಟ ತಕ್ ಬರ್ದಿರೋರೆಲ್ಲ ವಿದ್ಯಾ ಮಂತ್ರಿಗಳಾಗಿಲ್ವಾ, ಅವ್ರಿಗಿಂತ ಎಡ್ಡನ ನಾನು. ಈಗ ಮಾತಕ್ ಮಾತ್ಬೇಡ, ನೀನ್ ನನ್ನನ್ನ ದುಬೈ ಕಳಿಸ್ತೀಯ ಇಲ್ಲ ನನ್ನ ಹೆಣಕ್ಕೆ ಚಟ ಕಟ್ತೀಯ. ಎಂತ ಮಾತು ಅಂತ ಆಡ್ತಿಲ್ಲ ಮಗ ನೀನು. ನೋಡು, ನಿನ್ ತಲೆ ಮೇಲೆ ಕೈ ಮಡಿಗೆ ಹೇಳ್ತಾ ಇದ್ದೀನಿ, ನಮ್ಮ ತಾಯಿ ಸತ್ವಾಗ್ಲೂ ನೀನ್ ನನ್ನನ್ನ ದುಬೈ ಕಳಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಣಕ್ಕೆ ಚಟ ಕಟ್ಬೇಕಾಗುತ್ತೆ. ಯೋಚನೆ ಮಾಡು, ಬರ್ತೀನಿ. ನಿಂಗ್ ದುಬೈ ದುಬೈ ಅಂತ ಕನಸು ಕಾಣ್ತಾ ಇದ್ರೆ ಒಂದಲ್ಲ ಒಂದಿನ ಹುಚ್ಚ ಐತೆ ಕಣ್ಲಾ. ನೀನ್ ಹುಚ್ಚ ಆಗಿ ಬೀದ್ ಬೀದಿ ಅಲೆಯೋದನ್ನ ನನ್ ಕೈಗ್ ನೋಡಕ್ ಆಯ್ಕಿಲ್ಲ.
ಅದೇನ್ ದುಬೈ ದುಬೈ ಅಂತ ಇದೆಯೋ ಒಂದ್ಸಲಿ ಹೋಗ್ ಬಂದ್ಬಿಡ್ಲ, ಅದೆಷ್ಟಾದ್ರೂ ಹಣ ನಾನ್ ಕೊಡ್ತೀನಿ, ಅದೇನ್ ಕಿಸಿತೆ ಕಿಸಿಲ್ಲ. ಅಪ್ಪ ನಮ್ಮ ಅಮ್ಮನ ಹಣೆಗೂ ನೀ ಹೇಳಿ ಮತ್ ನಿಜಾನ ಅಪ್ಪ? ಸುಳ್ಳು ಹೇಳೋ ಅಭ್ಯಾಸ ನಮ್ಮ ಮುಂಸ್ದಾಗ ಇಲ್ಲ ಕಣ್ಮಗ. ನೀನು ನಿನ್ ಮಗಳು ನೀವಿಬ್ರು ಸತ್ಮೇಲೆ ನನ್ನಿಂದ ದೂರ ಆದ್ರಿ, ಆದ್ರೆ ನಿನ್ ಮಗ ಬದುಕಿದಾಗ್ಲೇ ನನ್ನಿಂದ ದೂರ ಹೋಗ್ತಿದ್ದಾನ ಕಣೆ. ಇಲ್ಲ ಕಣವ, ನಾನೇನ್ ಅಪ್ಪನಿಂದ ದೂರ ಹೋಗ್ತಾ ಇಲ್ಲ, ನೀನೇ ಹೇಳವ್ವ ನಾವ್ ಈ ದೇಶದಲ್ಲಿ ಇರೋ ಗಂಟ ಸಾಯವರೆಗೂ ಬರುತ್ತಾನೆ ಇರ್ಬೇಕು. ಅದಕ್ಕೆ ನಾನ್ ದುಬಾಯ್ಗ್ ಹೋಗಿ ಕೈ ತುಂಬಾ ಹಣ ಮಾಡ್ಕೊಂಡ್ಬಂದು ದಿನೇ ದಿನೇ ದುಃಖದಲ್ಲಿ ಕೊರಗ್ತಾ ಇರೋ ಅಪ್ಪನ್ನ ಸುಖವಾಗಿ ಸಾಕ್ಬೇಕು ಅಂತಾನೆ ನಾನು ದುಬಾಯ್ಗ್ ಹೋಗ್ತಾ ಇರೋದು. ಇದ್ರಾಗ ಏನಾದ್ರೂ ತಪ್ಪಿದ್ರೆ ನೀನೇ ಹೇಳವ್ವ. ಮಗ ನೀನ್ ಮಾತಾಡ್ತಾ ಇರೋದು ನಿಮ್ಮ ಅವ್ವನ್ ಫೋಟೋ ಮುಂದೆ ಕಣು. ಮಗ ಏಮಾಯ್ತಪ್ಪ, ನೀನ್ ಬಸ್ ಹೋಗಕ್ ಗೊತ್ತಾಯ್ತದೆ, ಬೇಗ ರೆಡಿ ಆಗಿ ಹೋಗಪ್ಪ. ವಸಿ ದೊಡ್ಡೋರ್ ಮಾತನ್ನ ಕೇಳ ಮಗ, ನೀನು ದೂರ ದೇಶಕ್ಕೆ ಹೋಯ್ತಾ ಇದೀಯ, ನೀನು ಉಸಾರು ನಿನ್ ಕೈಯಾಗೇ ಇರ್ಲಿ, ತರ್ಲೆಗಿಲ್ಲ ಮಾಡಕ್ ಹೋಗ್ಬೇಡ ಮಗ. ನಡಿ ನಡಿ, ಬಸ್ ಬಂತು ನಡಿ. ಬೇಗ ಬರ್ತೀನಪ್ಪ, ನಿನ್ನ ಆರೋಗ್ಯನ ಸಂದಾಗ ನೋಡ್ಕೋ, ಬರ್ತೀನಪ್ಪ. ಮಗ ದೂರ ದೂರಿಗೆ ಹೋಗ್ತಾ ಇದ್ದಾನೆ, ಅದನ್ ನೋಡಿ ಸಂತೋಷ ಪಡೋದ್ ಬಿಟ್ಟು ಯಾಕೆನ ಅಳ್ತಾ ಇದೀಯಾ? ಇದು ಕಣ್ಣೀರಲ್ಲ ಕಣ್ಲ, ಸಂತೋಷದ ಪನ್ನೀರ್ ಕಣು. ಲೇ ಮಗ, ದುಡ್ಡು ಸಂಪಾದನೆ ಮಾಡೋದು ಬಹಳ ಕಷ್ಟ ಕಣ್ಲ, ಅದನ್ ಕಳೆಯೋದು ಅಷ್ಟೇ ಸುಲಭ ಕಣ್ಲ ಮಗ. ಅಪ್ಪ ನಾನ್ ಯಾರು? ನಿನ್ನಂತ ಹುಲಿ ಹೊಟ್ಟೆಲ್ ಹುಟ್ಟಿರೋ ಮರಿ ಹುಲಿ ಕಣಪ್ಪ. ಬೇಸ್ ಮಗನೇ, ಕೇಳಿದ್ರಲ್ಲ ನನ್ ಮಗನ್ ಮಾತನ. ಬೇಜಾರ ಮಾಡ್ಕೋಬಿಡಿ ಸ್ವಾಮಿ. ತಿರುಪತಿ ವೆಂಕಟರಮಣ ನಿನಗೆ ಬಾರದೆ ಕರುಣಾ, ನನ್ನ ಕಷ್ಟ ಏನೆಂದು ಅರಿಯದೆ ನೀನಿಂದು ಏಕೆ ಕಾಡುವೆ ನನ್ನ ತಿರುಪತಿ ವೆಂಕಟರಮಣ. ಅಣ್ಣ ಕೈ ಕೊಟ್ಟ ಕಾಲ್ ಕೊಟ್ಟ ಕಣ್ಗಳು ಕೊಡ್ಲಿಲ್ಲ ಅಣ್ಣ, ಈ ಕುಡುಗನಿಗೆ ಏನೋ ಸಹಾಯ ಮಾಡಿ ಅಣ್ಣ. ಅಣ್ಣ ಜಾಬ್ ಕೈ ಹಾಕಿ ಅಣ್ಣ ದಯವಿಟ್ಟು. ನಾನು ಕೇಳಿದ ಹಾಡು ಹೇಳು, 2 ರೂಪಾಯಿ ಕೊಡ್ತೀನಿ ನಿಮ್ಗೆ. ಯಾವ್ದಣ್ಣ? ಈ ದೇಹದಿಂದ ದೂರನಾದ ಹಾಡು ಹೇಳು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಸಾವು ನ್ಯಾಯವೇ, ಆಧಾರ ನೀನೆಂದು ಲೋಕ ನಂಬಿದೆ ಕುಳ್ಳ ದೊಡ್ಡ ಬಂದನು, ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ಲೋಕ ನಂಬಿದೆ, ಈ ಸಾವು ನ್ಯಾಯವೇ. ಗುರು ಗುರು ಗುರು, ಟೀಗರ್ಗಳು ಹತ್ತಾವೆ ಗುರು, ಲೇಟ್ ಚೇಂಜ್ ಮಾಡು ಗುರು. ಅಯ್ಯೋ ಅಯ್ಯೋ ಸಿಟ್ಟು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಿಂಗು ನಂಗು, ಡಿಂಗು ಡಾಂಗು ಡಿಂಗು ಡೈಲಿ ಸಿಂಗು ಡಾಂಗು ಡಿಂಗು. ಹೇಳ್ ಗುರು ಜೋರಾಗಿ. ಕಮಾನ್ ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿಟ್ಟು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಿಂಗು ನಂಗು, ಡಿಂಗು ಡಾಂಗು ಡಿಂಗು ಡೈಲಿ ಸಿಂಗು ಡಾಂಗು ಡಿಂಗು. ಸರಿ ಬಿಡವ್ವ, ಬಿಡವ್ವ ನಾನಾ
ನನ್ನ ತಪ್ಪಿಕೊಂಡಿದ್ಯಾ ಬಿಡವ, ನನ್ನಂತ ಆಂಟಿ ಸಿಗ್ತಾಳೆ ಅಂತ ಇಷ್ಟೊಂದು ಜನ ಬೆಂಗಳೂರಿಗೆ ಬರ್ತಾರೆ, ನಿನಗೆ ಚಾನ್ಸ್ ಸಿಕ್ಕಿದ್ರು ಬೇಡ ಅಂತೀಯಲ್ಲ. ಮುಗಿತೀನಿ ಮಾರ, ಒಂದೇ ಒಂದ್ಸಾರಿ ಈ ಚಪ್ಪಲಿ ಹೊಡೆದ ಪುಣ್ಯ ಕಟ್ಗಳಿ ಮಾರ. ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ? ಅದ ಆಮೇಲೆ ಹೇಳ್ತೀನಿ ಮಾರಾಯ, ಸೆಟ್ದಲ್ಲಿ ಬಿಡೋ ಸಮಯ ಆಯ್ತು, ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದ್ಬಿಡು ಮಾರಾಯ. ಇವನ್ ಯಾವನೇ ಅವನು ಇದು ಎಂತ ಬೆಂಗಳೂರು ಮಾರಾಯ್ರೆ, ಚಪ್ಪಲಿ ಹೊಡೆದಕ್ಕೂ ಪಿರಿ ಪಿರಿ ಮಾಡುವುದಾ? ಅವ ಬಲಿತವ ಮಂಡೆ ಸರಿ ಇಲ್ಲ ಅವನಿಗೆ. ನೀನು ಎಳೆ ನಿಂಬೆಕಾಯಿ ರಂಬೆ ಇದ್ದಾಗಿದ್ದೀಯ, ನಿನ್ನ ಕೈಯಿಂದ ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದು ನನ್ನ ಜೀವನ ಪಾವನೆ ಮಾಡು ಮಾರಾಯ್ತಿ. ನಮಸ್ಕಾರ. ಗೊತ್ತಾಯ್ತು, ನಾನ್ ಚಪ್ಪಲಿಲ್ ಹೊಡೆಯೋದಿಲ್ಲ, ಚಪ್ಪಲಿಲ್ ಹೊಡೆಸ್ಕೊಳಕ್ಕೆ ಐಡಿಯಾ ಕೊಡ್ತೀನಿ. ಅಷ್ಟು ಮಾಡಿ ಮರ, ಒಂದ್ ಕೆಲಸ ಮಾಡಿ, ಮಾಡಬಾರ್ದು ಕೆಲಸ ಮಾಡಿ ಪೊಲೀಸ್ನವ್ರ ಕೈ ಸಿಕ್ಕಾಕಳಿ. ಪೊಲೀಸಿನವರು ಬೂಟಿನಲ್ಲಿ ಹೊಡಿತಾರೆ ಮಾರ್ರೆ, ಅದು ನಮ್ಗೆ ವರ್ಕೌಟ್ ಆಗುದಿಲ್ಲ, ನಮ್ಗೆ ಚಪ್ಪಲಿ ಏಟೇ ಬೇಕು ಮಾರ್ರೆ. ಜೈ ಮಾರುತಿ. ಇವ್ರು ಯಾವ ರೂಮ್ ಅಲ್ಲಿ ಇದಾರೆ? ರೂಮ್ ನಂಬರ್ 420. 420 ಒಳ್ಳೆ ನಂಬರ್. ಎಷ್ಟೊತ್ತಿಗೆ ಬರ್ತಾರೆ? ಸಂಜೆ ಬರಬಹುದು. ಮಿಸ್ಟರ್ 420. ದುಬೈ ಏರ್ಪೋರ್ಟ್? ಏರ್ಪೋರ್ಟ್? ನಾನು ದುಬೈಯಿಂದ ವಾಪಸ್ ಬಂದಂಗೆ ಕನ್ಸ್ ಕಂಡಿದ್ದೆ, ಅದ್ರಲ್ಲಿ ನಿಮ್ ತರ ಇರೋನೆ ನನ್ ಜೊತೆಲ್ ಬಂದ. ನಾನು ಅದೇ ರೀತಿ ಕನ್ಸ್ ಕಂಡಿದ್ದೆ. ಹೌದಾ? ಎಲ್ಲೋ ನಮ್ಮಿಬ್ರಿಗೂ ಹೋದ ಜನ್ಮ ಸಂಬಂಧ ಇರ್ಬೇಕು. ಇದು ಒಂದು ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮದ ಋಣಾನು ಬಂದ. ಅದ್ ಸರಿ, ನೀವೇನಿಲ್ಲಿ? ನಾನು ಮೇಡಮ್ ನೋಡಕ್ ಬಂದೆ, ಅದೇ ದುಬೈಗ್ ಹೋಗೋಕೆ. ಹೌದಾ? ಅಯ್ಯೋ, ನಾನು ಅದಕ್ಕೆ ಬಂದಿರೋದು. ಹೌದಾ? ಮೇಡಮ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಬನ್ನಿ ಕಾಫಿ ಕುಡಿಯೋಣ. ಅಯ್ಯಯ್ಯಪ್ಪ, ಅಬ್ಬಾ ಬಾ. ಈ ಸ್ಟಾರ್ ಹೋಟ್ಲಲ್ಲಿ ಏನಾದ್ರು ಕಾಫಿ ಕುಡಿದು ಬಿಟ್ರೆ ಸಖತ್ತು ಬ್ಲೇಡು. ಹೋಲೆ ಕೂತ್ಕೊಳ್ಳ. ಅದಕ್ಕೇನು, ಬನ್ನಿ. ಇಷ್ಟೊತ್ತಾದ್ರೂ ಮೇಡಮ್ಮೇ ಬರ್ಲಿಲ್ವೇ? ಇನ್ನೇನು ಬಂದ್ಬಿಡ್ತಾರೆ. ಮೇಡಮ್ ಒಳ್ಳೆ ರೋಜಾ ಉತ್ತರ ಇದಾರೆ ಅಲ್ವಾ? ಹೌದು ಮೇಡಮ್, ರೋಜಾ ಉತ್ತರನೇ ಇದಾರೆ. ಯಾರು ಕಾಣಿಸ್ತಾ ಇಲ್ವಲ್ಲ? ಮತ್ತೆ ಯಾರು ಕರ್ದಿದ್ದು? ಬನ್ನಿ ಹೋಗೋಣ. ನಡೀರಿ ಮೇಡಮ್, ಕರೆಕ್ಟ್ ಟೈಮ್ ಬಂದ್ಬಿಟ್ರು. ಎಲ್ಲ ನಮ್ಮ ಅದೃಷ್ಟ.
ದುಬೈಗೆ ನಾಳೆ ಬಾಂಬೆ, ಅಲ್ಲಿಂದ ಫ್ಲೈಟ್ ನಲ್ಲಿ ದುಬೈ. ತುಂಬಿ
ಮಾಡಿ ಏ ಹೆಂಡ ನಂಬಿ ಬಂದರು ಏ ಬಂದರು ಹುಡುಗರು ಬಾಂಬೆಗೆ ಬಾಂಬೆಯಿಂದ ಪ್ಲೇನಲ್ಲಿ ದುಬಾಯಿಗೆ ಅನ್ನೋ ಆಸೆ ತುಂಬಿ ಹೆಣ್ಣ ನಂಬಿ ಬಂದರು ಏ ದೇವ್ರೆ, ಏನು ಅರಿದಿರೋ ನನ್ನ ಮಗ ದೂರುದ್ದೇಶಕ್ಕೆ ಹೋಗವನೆ, ಅವನ್ನ ಕಾಪಾಡೋ ಭಾರ ನಿಂದು ಕಣಪ್ಪ. ನನ್ನ ಮಗ ಚೆನ್ನಾಗಿದ್ದೇನೆ ಅಂತ ಒಂದೇ ಒಂದ್ ಕಾಗದ ಬರೆದ್ರೆ ಸಾಕು, ನಿನ್ ಪಾದಕ್ಕೆ ನೂರಾ ಒಂದ್ ತೆಂಗಿನಕಾಯಿ ಹೊಡಿಸ್ತೀನಪ್ಪ. ಹೌದಪ್ಪ, ಈ ದೇಶದಲ್ಲೂ ನೀನೆ, ಪರದೇಶದಲ್ಲೂ ನೀನೆ. ನನ್ನ ಮಗ ದೂರುದ್ದೇಶಕ್ಕೆ ಹೋಗೋನ್ ಕಣಪ್ಪ, ಅವನ್ ಕಾಪಾಡೋ ಭಾರ ನಿಂದೇ ಕಣಪ್ಪ ಸ್ವಾಮಿ, ನಿಂದೇ. ಯಾವನ್ರ ಹೇಳಿದ್ ನಿಮ್ಗೆ ದುಬೈ ಏರ್ಪೋರ್ಟ್ ಅಂತ? ಇದು ಬೆಂಗಳೂರು ಏರ್ಪೋರ್ಟ್ ಕಣ್ರಯ್ಯ. ಓಹೋ, ದುಬೈ ಕೇಸ್ಗಳ? ಅದೇ ಆಂಟಿ ಬಾಂಬೆ ಕರ್ಕೊಂಡೋಗಿ ದುಬೈ ಫ್ಲೈಟ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ಲೈಟ್ ಹತ್ಸ್ಬಿಟ್ಟಿದ್ದಾಳೆ. ನೀವು ಚಿತ್ರನ್ನ ಆಗೋಗ್ಬಿಟ್ಟಿದ್ರ, ಕರೆಕ್ಟಾ? ಹೋಗ ಹೋಗ್ರಯ್ಯ, ಮತ್ ದೂರ್ ಹೋಗಿ ಬದುಕ್ರಿ, ಇಲ್ಲಾಂದ್ರೆ ಚಿತ್ರನ್ನ ಆಗೋಗ್ಬಿಡ್ತೀರ. ಯಾರು ಕಾಣ್ತಾ ಇಲ್ವೆ? ಆ ಸಗಣಿ ಎತ್ಕೋ ಹೇಳ್ತೀನಿ. ಯಾಕೆ ಮೊದ್ಲು ಎತ್ಕೋ ಹೇಳ್ತೀನಿ. ಈ ಕಸದಲ್ಲಿ ಬಿದ್ದಿರೋ ಗೋಲ್ಡ್ ರಿಂಗ್ ಯಾರ್ದಮ್ಮ? ಸುನು, ಓ ಅಂಗೋಟಿ ಮೇರಿ ಹೇ ಮೇರಿ. ಹೆಂಗೈತೆ ಗೋಲ್ಡ್ ರಿಂಗು? ಲೇ ಲಿಂಗ, ನನ್ನ ಮಗ ದುಬೈಗ್ ಹೋಗಿರೋ ಖುಷಿಗೆ ಒಂದ್ ಪದ ಆಡ್ಲ. ಹೇಳ್ತೀನ್ ಬುದ್ಧಿ, ಯಾಕ ಬಳ್ಳಿಲ್ಲವ ಹುಬ್ಬಳ್ಳಿ ಅವ, ವಾರದೊಳಗ ಮೂರು ಸಲ ಬಂದು ಹೋಗವ, ವಾರದೊಳಗ ಮೂರು ಸಲ ಬಂದು ಹೋಗವ. ಸಬಾಸ್ಕೊಂಡ್ಲೆ ಲಿಂಗ, ಏಯ್ ನೀನು ಒಂದ್ ಪದ ಆಡ್ಲ. ನಮ್ದೆಲ್ಲ ಇದ್ದಿದ್ದೆ ಬಿಡ್ಬೋದಿ, ಇದು ನಮ್ ಚಿಕ್ಕ ದಣಿಯವರು ಇಷ್ಟೊತ್ತಿಗೆ ದುಬೈನಾಗೆ ಏನ್ ತಿಂತಾ ಇರ್ಬೋದು? ನನ್ ಮಗ ದುಬೈ ಫೈವ್ ಸ್ಟಾರ್ ಹೋಟೆಲ್ ನಾಗೆ ಕೋಳಿ ಬಿರಿಯಾನಿ ತಿಂತ ಇರ್ತಾನೆ ಕಣ್ಲ. ಚಟ್ನಿ ಹಾಕಣ. ಎರಡು ಇಡ್ಲಿಗೆ ಒಂದ್ ಬಕೆಟ್ ಚಟ್ನಿ ತಿಂತೀಯಲ್ಲ ಹೋಗಯ್ಯೋ. ಇರ್ಲಿ ವಸಿ, ಅಡ್ಜಸ್ಟ್ ಮಾಡ್ಕೊಂಡ್ ಹಾಕಣ. ತಲೆ ತಿಂತೀಯಲ್ಲ ಅಯ್ಯ, ಇಡೆ ವಸಿ. ಚಟ್ನಿ ಹಾಕಕ್ ಹೆಂಗಾಡ್ತಾನೆ ನೋಡು ಕಲ್ಯಾಣ್ ಮಗ. ಚಟ್ನಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ. ಹೌದು, ಚಿತ್ರಾನ್ನ ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ. ಹೌದೌದು, ನಮ್ ಪಾಡು ಚಿತ್ರಾನ್ನ ಆಗಿದ್ಯಲ್ಲ ಯಾವಾಗ. ನಿಮ್ಗೂ ಸ್ವಲ್ಪ ಚಟ್ನಿ ಹಾಕಿಸ್ಲಾ? ಬೇಡ ಬೇಡ, ಇನ್ನು ಸ್ವಲ್ಪ ದಿವಸ ಹೋದ್ರೆ ನಮ್ ಪರಿಸ್ಥಿತಿನ ಚಟ್ನಿ ಆಗ ಕಾಣಿಸುತ್ತೆ. ಇಲ್ವಾ, ನಂಗ್ ಗೊತ್ತಿತ್ತು ಇಲ್ಲಿ ಪಿಕ್ ಪಾಕೆಟ್ ಮಾಡ್ತಾರಂತ. ಬೆಂಗಳೂರಲ್ಲಿ ಇರುವಾಗ ಬಹಳ ಜಾಗ್ರತೆ ಇರ್ಬೇಕು, ಅದಕ್ಕೆ ನಾನ್ ದುಡ್ಡಲ್ಲಿ ಇಟ್ಟಿದೀನಿ ಗೊತ್ತಾ. ಗೋವಿಂದ ಗೋವಿಂದ. ಇಲ್ವಾ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ?
ನನ್ಗೂ ಏನ್ ಮಾಡ್ಬೇಕು ಅಂತ ಯೋಚನೆ ಆಗ್ತಿದೆ. ನಮ್ಮನ್ನ ಯಾರು ನೋಡ್ತಾ ಇಲ್ಲ, ಮೆಲ್ಲಿಗೆ ಕಂಬಿ ಕಿತ್ಬಿಡೋಣ. ತಿಂದ್ಬಿಟ್ಟು ದುಡ್ಕೊಂಡು ಹೋಯ್ತೀಯ ನನ್ನ ಮಗನಲ್ಲಿ, ತಿಂದಿಲ್ಲ ಹೊಟ್ಟೆ ಬರೆಯ ತನಕ ಎತ್ತ ದುಡ್ಡ. ಅವ್ನು ನಮ್ಮನ್ನೇ ನೋಡ್ತಾವನೆ ಅಂದ್ಮೇಲೆ ಇವನೇ ನಮ್ ಕಡೆ ಹೋಟ್ಲುಗಳಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಹಿಟ್ಟಿರುಬಿಸ್ತಾರೆ. ಈ ಪುಟ್ಟ ಬಾತಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನನ್ನ ಐಡಿಯಾ ಎಲ್ಲ ಮುಗಿದೋಯ್ತು. ನೀವೇ ಏನಾದ್ರೂ ಮಾಡಿ ಐಡಿಯಾ ಮಾಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ಎಲ್ಲ ಸಕತ್ತ ಯಾಮರ್ ಬಿಟ್ರಲ್ಲ ಮುಂದಕ್ಕೆ. ಯಜಮಾನ್ರಿ, ನಿಮ್ ಮಗ ದುಬೈ ಹೋದ ಖುಷಿ ನನಗೆ ಒಂದ್ ಹಾಡು ಹೇಳಿ ನೋಡಲ್ಲ. ಹೌದು, ನೀವು ಹಾಡು ಹೇಳ್ಬೇಕು, ಹಾಡು ಹೇಳಬೇಕು. ಅದಕ್ಕೆ ಹೇಳ್ತೇನೆ ಕೇಳುವಂತ ನಾಗು. ಬ್ರಹ್ಮ ನಿಂಗೆ ಜೋಡಿಸ್ತೇನೆ ಎಂಡ ಮುಟ್ಟದ ಕೈನ, ಭೂಮಿ ಉದ್ದ ಬಗಸ್ತೇನೆ ಎಂಡ ಕುಡ್ಕೊಂಡು. ಈಗ ನಿಮ್ ಮಗ ದುಬೈನಲ್ಲಿ ಎಲ್ಲಿ ಮಲಗಿರ್ಬೋದು? ಅವನ್ಗೇನಲ್ಲ ಸುಖದ ಸುಪ್ಪತ್ತಿಗೆ ಮಲಗಿರ್ತಾನ. ಆಕಸ್ಮಿಕ ಅಣ್ಣ ರಾಜಣ್ಣ, ನಿನ್ನೆ ವಿಧಿ ಇಲ್ಲದೆ ಕಷ್ಟದಿಂದ ಪಾರಾಗೋದಿಕ್ಕೆ ನಿಮ್ಮ ಹೆಸರು ಹೇಳ್ಬಿಟ್ಬಿಡಣ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡೋಣ. ಅವ್ರು ನೋಡಿದ್ರೆ ಗೊತ್ತಾಗಲ್ವೇನು, ಈ ಸಾರಿ ಕ್ಷಮಿಸಿದೀನಿ, ಮುಂದಾದ್ರೂ ಸರಿಯಾಗಿ ಬದುಕೋದು ಕಲೀರಿ ಅಂತಿದ್ದಾರೆ. ಓಹ್, ಹಂಗ ಅಂದಿದ್ದು ಅಣ್ಣ. ಆಯ್ತಣ್ಣ, ನಿನ್ನ ಪಾದದ ಧೂಳು ನಮ್ಮ ಹಣೆಗೆ ವಿಭೂತಿ ಆಗ್ಲಣ್ಣ. ಸರಿಯಪ್ಪ. ಅಯ್ಯ ಅಮ್ಮ ಕೊಡಿ ಜನ, ಅಯ್ಯ ಅಮ್ಮ, ಅಯ್ಯ ಅಮ್ಮ ಕೊಡಿ ಜನ, ಅಯ್ಯ ಅಮ್ಮ ಒಡಕನ ಒಂದ್. ನಮಸ್ತೆ ಅಣ್ಣ, ನಮಸ್ತೆ. ಏ, ನೀನೇನು ನನ್ನ ಬಡ್ಡಿ ರೊಕ್ಕ ಕೊಡ್ತೀಯ ಇಲ್ಲ ಈ ಚಪ್ಪಲ್ ತಗೊಂಡು ನನಗ ಒಂದ್ ಏಟ್ ಹಾಕ್ತೀಯ? ಈ ಮಹಾನಗರದಾಗ ಒಬ್ರಿಗೊಬ್ರು ಕನೆಕ್ಷನ್ನೇ ಇಲ್ಲ ಅಂತ ಹೇಳ್ಕೊಂಡಿದ್ದೆ. ನೀವಾರು ಬಂದ್ರಲ್ಲ ಪಾಪಣಾತ್ಮರ, ನಿಮ್ಮಲ್ಲಿ ಯಾರು ಒಬ್ರು ಈ ಕೆರ ತಗೊಂಡ ನನ್ನ ಮಾರಿ ಮೇಲೆ ಹೊಡಿರಪ್ಪ ಯಪ್ಪ. ಕೆರ ತಗೊಂಡು ಹೊಡಿ ಅಂದ್ರೆ ಹೊಡಿಯೋದಿಲ್ವಲ್ರಪ್ಪ. ಗುಡ್ ಮಾರ್ನಿಂಗ್ ಸಾರ್. ಅಲ್ಲಲೇ ಮಗನ, ತೆಲುಗಿನವ ತೆಲುಗಿನಾಗ ನಮಸ್ಕಾರ ಅಂದ, ತಮಿಳ್ನವ ತಮಿಳ್ನಾಗ ನಮಸ್ಕಾರ ಅಂದ. ಅವ್ರಿಗಿರೋ ಭಾಷಾಭಿಮಾನ ಕನ್ನಡದವನಾದ ನಿನಗಿಲ್ವಲ್ಲೇ? ಯಾಕಣ್ಣ? ಯಾಕಣ್ಣ ಅಂತ ಕೇಳ್ತೀನಲ್ಲೇ, ಅಚ್ಚ ಕನ್ನಡದಾಗೆ ನಮಸ್ಕಾರ ಕಣ್ಣಣ್ಣ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೋಗ್ತೀನಿ. ಇಂಗ್ಲೀಷ್ನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಬಿಸ್ನೆಸ್ ಮೇಂಟೈನ್ ಮಾಡಕ್ ಆಗಲ್ಲ ಕಣ್ಣ. ಇಲ್ಲ ಮಗನ, ಎಷ್ಟು ಬೆಳೆದಿದ್ಯಾಲೇನು, ನನಗೊಂದು ಅನುಮಾನ ಬರ್ತಾ ಇದೆ. ನೀನು ಸೀದಾ ಮನೆಗೆ ಹೋಗಿ ನಿಮ್ಮ ಅವನ ಒಂದು ಮಾತು ಕೇಳು. ನೀನ್ ಹುಟ್ಟಕ್ ಮುನ್ನ ನಿಮ್ ಬಾಜು ಮನೆಗೆ ಯಾರು ಇಂಗ್ಲಿಷ್ನವ್ರು ಇದ್ರಾ ಅಂತ. ಅದರ ಬೇಡಪ್ಪ, ನಮ್ ಬಡ್ಡಿ ರೊಕ್ಕ ಕೊಟ್ಬಿಡಲೆ. ಇವತ್ತು ಕಲೆಕ್ಷನ್ ಆಗಿಲ್ಲ ಕಣ. ಅದೆಂಗಲೇ ಕಲೆಕ್ಷನ್ ಆಗ್ತದೆ ಮಗನೇ? ಕಡದ್ರ ನಾ ಕಾಳಿದ್ದಂಗಿದ್ಯಾ, ಹೆಂಗಲ್ಲ ರೊಕ್ಕ ಹಾಕ್ತಾರೆ ನಿನಗೆ? ಅಲ್ಲಲೇ
ಜೈಲ ಕೊಲೆ ಮಾಡಿ ಬಂದು ದೊಡ್ಡ ರೌಡಿ ಇದ್ದಂಗ ಇದೆಯಾ ಮಗನ, ನೀನ್ ಯಾರು ಭಿಕ್ಷ ಹಾಕ್ತಾರಲ್ಲಿ? ಭಿಕ್ಷ ಸಿಗಬೇಕಂದ್ರೆ ಒಂದ್ ಕೆಲಸ ಮಾಡು, ಕೈಗೆ ಒಂದ್ ಡಾಲ್ಡಾ ಡಬ್ಬಿ ಕಟ್ಕೊಂಡ್ಬಿಟ್ಟು ಬ್ಯಾಂಡೇಜ್ ಹಾಕೊಂಡು ಒಂದಿಷ್ಟು ರಕ್ತ ಹಾಕೊಂಡ್ಬಿಟ್ಟು ಚಟ್ಟಮಿ ಅಂತ ಭಿಕ್ಷೆ ತಕ್ಕೋಗು. ಅದೆಲ್ಲ ಆಗದಿಲ್ಲಪ್ಪ, ನಮ್ ರೊಕ್ಕನ ನಮಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನೀನ್ ರೊಕ್ಕನ ಕೊಡ್ಬಿಡು. ಈ ಚಪ್ಪಲ್ನಾಗ ಮಾರಮ್ಮನ್ ದಿವ್ಯ ಸನ್ನಿದಾಗ ನನ್ ತಲೆಗೆ ನಾ ಕೇಟ ಹಾಕ್ಬಿಡಪ್ಪ. ಎಲ್ಲ ಇವನ ಎಲ್ಲ ಹೋದ ಇವ ಅಲ್ಲ, ಬ್ಯಾರೇದವ್ರು ಬಂದು ಕೆರ ತಗೊಂಡ್ ಹೊಡೆದ ಆನಂದವಾಗಿ ಹೊಡಿಸ್ಕಂತಾರ ಇವರು. ನಮ್ಮ ಸಾಲ ಕೊಟ್ಟು ನಮ್ ಕೆರ ತಗೊಂಡ್ ಹೊಡೀರಿ ಅಂತಂದ್ರೆ ಹೊಡೆಯೋದಿಲ್ವಲ್ರಪ್ಪ. ಗೆಟಪ್ ಚೇಂಜು. ಅಲ್ಲ ಏನಿವನ್ ಕತೆ? ಮೊದ್ಲು ನಮ್ ಕತೆ ನೋಡ್ಕೊಳ್ಳ ನಡೆಯಲ್ಲ, ಇವನ್ ಬೇರೆಯವ್ರ ಕತೆಗೆ ಹೋದ. ಅನಸೂಯಮ್ಮ ಖಾನಾವಳಿ ಹೋಟ್ಲು ಬೋರ್ಡ್ ನೋಡ್ತಿದ್ದಂಗೆ ಹೋಟೆಲಿರೋ ಹುಳುಗಳೆಲ್ಲ ನಿಗರ್ಕಂಡ್ ನಿಂತವಲ್ಲಪ್ಪ. ಹೋಗಿ ಊಟ ಮಾಡ ನಡಿ. ಜೇಬಲ್ಲಿರೋದ್ ಒಂದ್ ರೂಪಾಯಿ, ಒಳಗೋದ್ರೆ ಕುಡಿಯಕ್ ನೀರ್ ಕೊಡ್ತಾರ ಇಲ್ವಾ? ಮೊದ್ಲು ಊಟ ಮಾಡೋದು, ಬಿಲ್ ಕೊಟ್ಟ ಮೇಲೆ ತಾನೆ ದುಡ್ಡಿನ ವಿಷಯ. ಕೊಡದೆ ಇದ್ರೆ ಹಿಟ್ಟು ರುಬ್ಬಕ್ಕೆ ಪಾತ್ರೆ ಬೆಳಗಕ್ಕೆ ಎಂಜಿಲ್ ತಟ್ಟೆ ಎತ್ತಿಡಕ್ ಬಿಡ್ತಾರೆ ಅಷ್ಟೇ. ನಮ್ಮ ಅನ್ಸೂಯಮ್ಮ ಹಾಗೆಲ್ಲ ಮಾಡಲ್ಲ. ಅನ್ಸೂಯಮ್ಮ ನಿಂಗ್ ಗೊತ್ತಾ? ಅಲ್ಲಯ್ಯ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅನ್ನ ಹಾಕಿರೋ ಅನ್ನದಾತ ಹೆಸರಿಟ್ಕೊಂಡಿರೋ ಈ ಅನ್ಸೂಯಮ್ಮ ನಮ್ಮಂತ ಈ ಬಡಪಾಯಿಗಳಿಗೆ ಎರಡು ಊಟ ಹಾಕಲ್ವಾ? ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದು. ನೀನ್ ನಡಿಯಪ್ಪ, ಮೊದ್ಲು ಊಟ ಮಾಡೋಣ, ಆಮೇಲೆ ಅನ್ಸೂಯಮ್ಮ ಏನ್ ಹೇಳ್ತಾರ ಆ ಕೆಲಸ ಮಾಡಿದ್ರೆ ಆಯ್ತು. ಯಾರಾದ್ರೂ ನೋಡಿದ್ರೆ? ನೋಡಕ್ ನಮ್ಮವ್ರ ಯಾರಿಲ್ಲ ಬಿಡು. ಹ್ಮ್ ಹೇಳು. ಜೈ ಭುವನೇಶ್ವರಿ, ಜೈ ಅನ್ನದಾತೆ ಅನಸೂಯಮ್ಮ, ಮುಂದಾಗ ಅನಾಹುತಕ್ಕೆ ನೀನೇ ಸ್ಫೂರ್ತಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಈ ಊರಿಗೆ ಹೊಸಬರು ಅಂತ ಕಾಣುತ್ತೆ. ಊಟಕ್ಕೆ ಲೇಟ್ ಆಗಿ ಬಂದ್ಬಿಟ್ಟಿದ್ದೀರಾ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಜ್ಜಿ, ನಾವು ನೀನ್ ಕೊಡೋದ್ರಲ್ಲೇನೋ ಅಡ್ಜಸ್ಟ್ ಮಾಡ್ಕೋತೀವಿ, ಆದ್ರೆ ಆಮೇಲೆ ನಾವು ಕೊಡೋದ್ರಲ್ಲಿ ನೀನ್ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಅಷ್ಟೇ ತಾನೇ? ಕೂತ್ಕೊಳ್ಳಿ. ಹಪ್ಪಳ ಸಂಡಿಗೆ ಸಾಂಬಾರು ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿರ್ಬೇಕು. ಇವನ್ ಇಷ್ಟೊಂದ್ ಮುಖದ್ ನೋಡಿದ್ರೆ ಸಖತ್ ಆಗಿರ್ಬೇಕು, ಊಟ ಚೆನ್ನಾಗಿರ್ಬೇಕು. ಅಜ್ಜಿ, ಸಾಂಬಾರು ಗಮ ಗಮ ಅಂತ ಇದೆ, ಎಲ್ಲಿ ಸಾಂಬಾರು? ಒಳಗೈತಾ? ಉಪ್ಪಿನಕಾಯಿ, ಸೊಂಡಿಗೆ ಎಲ್ಲ ಇರ್ತಿತ್ತು, ಇವತ್ತೇ ಖಾಲಿ ಆಗೋಗ್ಬಿಟ್ಟು ಕಡ್ಲೆಕಾಯಿ ಚಟ್ನಿ ಮಾತ್ರ ಉಳ್ಕೊಂಡಿದೆ. ಇದನ್ನೇ ತುಪ್ಪ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಉಪ್ಪಿನಕಾಯಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಚಟ್ನಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಮೊಸರು ಅಂತಾದ್ರು ತಿಳ್ಕೊಳ್ಳಿ, ಏನ್ ಬೇಕಾದ್ರು ತಿಳ್ಕೊಳ್ಳಿ. ಮನ್ಸಿಗೆ ಬೇಜಾರು ಮಾಡ್ಕೋಬೇಡ್ರಪ್ಪ. ಅಯ್ಯೋ, ಬೇಜಾರು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಅಜ್ಜಿ. ಅಯ್ಯೋ ಪಾಪ, ಬಹಳ ಒಳ್ಳೆ ಹುಡುಗರು. ತಿನ್ನಿ ತಿನ್ನಿ, ಬಂದೆ. ಅಜ್ಜಿ ತುಂಬಾ ಖಿಲಾಡಿ ಇದ್ದಾಳೆ. ಕತ್ತಾಗೆ ಮರ್ಸ್ಬಿಟ್ಟೆ. ತಗೋಜಿ ಕಾಸು, ನಾಳೆ ಬರ್ತೀನಿ. ಇನ್ ಎರಡ್ ಮೂರ್ ದಿವಸ ಈ ಕಡೆ ಬರ್ಬೇಡ ನೀನು. ಎಷ್ಟಾಯ್ತಜ್ಜಿ ಬಿಲ್ಲು? 20 ರೂಪಾಯಿ ಕಣಪ್ಪ. ಅಜ್ಜಿ, ದಿವಸ ನಮ್ಮ ಹತ್ರ ಇದುವರೆಗೂ 1000 ರೂಪಾಯಿ ಓಡಾಡ್ತಿತ್ತು, ಆದ್ರೆ ಇವತ್ ಕೈಯಲ್ಲಿ 1 ರೂಪಾಯಿ ಓಡಾಡ್ತಿ. ಇದನ್ನೇ 1 ರೂಪಾಯಿ ಅಂತಾರೋ ತಿಳ್ಕೊ, 100 ರೂಪಾಯಿ ಅಂತಾರೋ ತಿಳ್ಕೊ, 1000 ರೂಪಾಯಿ ಅಂತಾರೋ ತಿಳ್ಕೊ. ನನಗೆ ಬೇಜಾರು ಮಾಡ್ಕೋಬೇಡಜ್ಜಿ. 950 ಯಪ್ಪ, ನೀನ್ ಬಡ್ಡಿ ಮಾತ್ರ ಕೊಡ್ಬೇಕು. ನೀನ್ ಸಾಲ ಕೊಡದಿದ್ರು ಚಿಂತಿಲ್ಲ. ಯಾಕೆ? ಸಾಲ ಆದ್ರೆ ಒಂದೇ ಸಲ ಕೊಟ್ಬಿಡ್ಬಹುದು, ಬಡ್ಡಿ ಆದ್ರೆ ಅವನ ಅವನು ಯಾವಾಗ್ಲೂ ಕೊಡ್ತಾನೆ ಇರ್ಬೇಕಲ್ಲ. ನನ್ನ ಮಕ್ಕಳ ಇಲ್ಲಿ ಸಿಕ್ಕಿದ್ರ ನೀವು? ಅಲ್ಲಿಲ್ಲ ಬಸ್ಯಾ,
ರೈಲ್ವೆ ಸ್ಟೇಷನ್ ಸರ್ಕಲ್ ಮುಂದೆ ನೆನ್ನೆ ಮೂರ್ ಸಾರಿ ಬಂದೋದೆ. ಎಲ್ಲಿಲ್ಲ ಆಗಿದ್ದೆ? ರೊಕ್ಕ ಕೊಡ್ಬೇಕು ಅಂತ ತಪ್ಪಿಸ್ಕೊಂಡಾಗಿದ್ದೆ ನಾ ಮಗನೇ. ಇಲ್ಲ ಸ್ವಾಮಿ, ಮೊನ್ನೆ ನಮ್ಮ ಮಗಳ ಮದುವೆ ಮಾಡಿದ್ನಲ್ಲ, ನಮ್ಮ ಅಳಿಯಂದ್ರು ಬೋ ಆಟ ಮಾಡ್ಬಿಟ್ರು. ರೈಲ್ವೆ ಸ್ಟೇಷನ್ ಏರಿಯಾ ಬಿಟ್ಕೊಟ್ರೇನೆ ನಾನ್ ನಿಮ್ ಮಗಳ್ ಮದ್ವೆ ಆಗೋದು, ಇಲ್ಲಿ ಆಗೋದೇ ಇಲ್ಲ ಅನ್ಬಿಟ್ರು. ಅದಕ್ಕೆ ಆ ಏರಿಯಾ ಅವ್ನಿಗೆ ಬಿಟ್ಕೊಟ್ಬಿಟ್ಟು ಹೊಸ ಏರಿಯಾ ಹುಡುಕ್ತಾ ಇದ್ದೀನಿ. ಪರವಾಗಿಲ್ವೇ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ರಾಜಕಾರಣಿಗಳಿಗೆ ಏರಿಯಾ ಆಯ್ತು ಅನ್ಕೊಂಡಿದ್ದೆ, ಇರ್ಬೋಕಿ ನನ್ನ ಮಕ್ಕಳಿಗೆ ಏರಿಯಾ ಆಯ್ತು ಅಂತ ಗೊತ್ತಾಯ್ತು. ಅದಿರ್ಲಿ, ನಿಂಗ್ ಮದುವೆ ವಯಸ್ಸಿಗೆ ಬಂದ ಹೆಣ್ಣು ಮಗಳದಾಳೇನ? ಇಲ್ಲ ಸಮಯ. ಹೋಗ್ಲಿ, ದೇವಸ್ಥಾನ ಮುಂದೆ ಕುಂತ್ಕಂತಾರಲ್ಲ ನಿಮ್ ಸ್ನೇಹಿತರು, ಅವ್ರಿಗೆ ಹೆಣ್ಣು ಮಕ್ಕಳದಾರೇನ ಇದಾರೆ? ಯಾಕೆ ಸಮಯ? ಯಾಕೆ ಅಂದ್ರೆ ಯಾವ್ದಾದ್ರು ಹುಡುಗಿನ ಮದುವೆ ಆಗಿ ಅವ್ರು ಏನಾದ್ರು ನನ್ನ ಹೆಸರಿಗೆ ಬರ್ಸ್ಕೊಂಬಿಡವ ಅಂತ. ಹಿಂಗ್ಯಾಕ್ ನಗ್ತಿರ್ಲಿ? ಸಾಮಾನ್ಯ ಜರಿಯೇನು, ಎಂತ ಕಲೆಕ್ಷನ್ ಆಗ್ತದೆ? ಎರಡು ವರ್ಷ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಕುಂತ್ಕೊಂಡು ತಿರ್ಬೋಕಿ ಕೆಲಸ ಮಾಡ್ಕೊಂಡ್ಬಿಟ್ರೆ ಮೂರನೇ ವರ್ಷಕ್ಕೆ ಜಯನಗರದಾಗ ಇನ್ನೆರಡು ಕಾಂಪ್ಲೆಕ್ಸ್ ಕಟ್ಟಿಸ್ತೀನಿ. ಏನ್ ಮಾತು ಅಂತ ಆಡ್ತೀರ ಸಮಯ? ಹೋಗ್ಲಿ ಬಿಡಪ್ಪ, ನೀನಿಗ್ ಕೈ ಮುಗಿದ್ ಕೇಳ್ಕಂತೀನಿ. ನೀ ನನಗಿರುವ ಕನೆ ಕೊಡೋದ್ ಬೇಡ, ಒಂದೇ ಒಂದಪ್ಪ ಕೆರದಾಗ ಹೊಡೆದ್ಬಿಡು. ಎಲ್ಲಿ ಹೋದ್ರಪ್ಪ? ಆಡಾಗ ಹೋಗ್ಲಿ ಬಿಡು, ನನ್ನ ಮಕ್ಕಳು ಊರಿಗೂ ಹೋಗಂಗಿಲ್ಲ, ಇಲ್ಲೂ ಇರಂಗಿಲ್ಲ, ಮುಂದೆ ನಮ್ಮ ಜೀವನ. ಅದೇ ಕಣೋ, ಊರಲ್ಲಿ ನಾವು ದೊಡ್ಡದಾಗ ಹೇಳ್ಕೊಂಬಂದ್ಬಿಟ್ಟಿದೀವಿ. ನಾವು ಈಗ ಯಾವ ಮಾರಿರೋದು ಅವ್ರಿಗೇನಾದ್ರೂ ಗೊತ್ತಾದ್ರೆ ಸಾಯೋ ತನಕ ನಮ್ಮನ್ನು ಅಣಗಿಸ್ದೇ ಬಿಡೋದಿಲ್ಲ. ನನಗ್ ಜನರು ಭಯ ಇಲ್ಲ ಬಿಟ್ಟು. ನನ್ನ ತಂದೆಗೆ ಇಲ್ಲಿ ಸಲ್ಲದ ಆಸೆ ತೋರಿಸಿ ಇರೋ ಆಸ್ತಿನೂ ಮಾಡಿಸಿ ಆ ದುಡ್ಡನ್ನೆಲ್ಲ ತಂದು ಎಲ್ಲ ಕಳ್ಕೊಂಡೆ. ಈಗ ಊರಿಗೆ ಹೋಗಿ ಹೆಂಗ ಮುಖ ತೋರಿಸ್ತೀನಿ? ದುಡ್ಡು ಮಾಡ್ದೆ ನಾ ಊರಿಗೆ ಹೋಗಾಗೇ ಇಲ್ಲ. ಆ ಯಾ ಮಾರ್ಸ್ದೋಳು ನಮ್ ಕೈ ಸಿಗೋ ತನಕ ಈ ಊರಲ್ಲೇ ಇರೋಣ, ಅವಳು ಖಂಡಿತ ಸಿಕ್ಕೇ ಸಿಗ್ತಾಳೆ. ಅಲ್ಲ ಗುರುವೆ, ಅವಳು ಸಿಗೋವರೆಗೂ ನಮ್ ಜೀವನ ಹೆಂಗೆ? ಅಲ್ವೋ, ಹುಡ್ಸಿದ್ದೇವ್ರು ಹುಲ್ಲು ಮೇಯಿಸದೆ ಬಿಡ್ತಾನೇನೋ, ಎಲ್ಲರ ಕಷ್ಟಗಳಿಗೂ ಒಂದು ಕೊನೆ ಇದ್ದೇ ಇರುತ್ತೆ. ಹಂಗಲ್ಲ, ಈ ಬೆಂಗಳೂರಲ್ಲಿ ಜೀವನ ಮಾಡೋದು ಎಲ್ಲದಕ್ಕೂ ಆ ದೇವ್ರಿದ್ದಾನೆ, ಅವನ ಮೇಲೆ ಬಾರ ಹಾಕೋಣ ನಡಿ. ದೇವ್ರು ಎಲ್ಲಿದ್ದಾನೆ? ಆ ದೇವ್ರು ಆಗಳಪ್ಪ, ದೇವ್ರ ಇಲ್ಲೇ ಇದ್ದಾನೆ. ಏನು ಈ ಕುರಿನ? ಇವತ್ತಿನ ನಮ್ಮ ಪಾಲಿನ ದೇವರು ಇದೆ. ಹಂಗಂದ್ರೆ ಬಾ ಹೇಳ್ತೀನಿ. ಎಷ್ಟ್ ಹೇಳ್ತೀಯಪ್ಪ ಈ ಕುರಿಗೆ? ಒಳ್ಳೆ ಪಗಡ್ದಸ್ ಕುರಿ ಸಮಯ, ಇದು ಎರಡ್ ದೊಡ್ಡ ನೋಟ್ ಆಯ್ತದೆ ಸಮಯ. ಎರಡ್ ದೊಡ್ಡ ನೋಟು ಅಂದ್ರೆ 2,000 ರೂಪಾಯಿನ? ಹೌದು ಸಮಯ. ಏನಯ್ಯ ಇಷ್ಟು ಒಳ್ಳೆ ಕುರಿಗೆ 2,000 ರೂಪಾಯಿ ಅಷ್ಟೇನಾ? ನೋಡಪ್ಪ, 2,000 ರೂಪಾಯಿ ಕೊಟ್ರೆ ಈ ಕುರಿಗೆ ಅವಮಾನ. 3,000 ರೂಪಾಯಿ ಕೊಡ್ತೀನಿ, ಇಷ್ಟ ಇದ್ರೆ ಕೊಡು, ಇಲ್ಲದ್ರೆ ಮುಂದಕ್ಕೆ ಹೋಗ್ತೀನಿ. ಎಲ್ಲ ಹುಚ್ಚರಿರ್ಬೇಕು. ಹುಚ್ಚ ನೀನು, ನಿಮ್ಮ ಅಪ್ಪ, ನಿನ್ ತಾತ ಅಲ್ಲಯ್ಯ. ಇಷ್ಟು ಒಳ್ಳೆ ಕುರಿಗೆ 2 ಪಟ್ ಕೊಡ್ತೀನಿ ಅಂದ್ರೆ ನನ್ನೇ ಹುಚ್ಚೆ ಅಂತೆಲ್ಲಯ್ಯ. ನೋಡಪ್ಪ, ಈ ಕುರಿನ ತಗೊಂಡು ಅಲ್ಲಿ ಮೈದಾನ ಕಾಣಿಸ್ತಿದ್ಯಲ್ಲ, ಅಲ್ಲಿಗ್ ಬಾ. ಗುರು, ನಾವ್ ಈ ವ್ಯಾಪಾರದಾಗ ದುಡ್ಡು ಮಾಡಕ್ಕೆ ಒಳ್ಳೆ ಚಾನ್ಸ್. ನೀನ್ ಅರ್ಧ ಗಂಟೆವರೆಗೂ ನಮ್ ಜೊತೆನೆ ಇರ್ಬೇಕು, ಆಮೇಲೆ ನಿನ್ ದುಡ್ಡು ನೀನ್ ತಗೊಂಡ್ ಹೋಗ್ತಾ ಇರು. ಆಯ್ತು ಬದೇ, ಹಂಗಾರ್ ಬಾ. ಕುರಿ ರೇಟ್ ಹೆಂಗಪ್ಪ? 5,000. ನಾನ್ ಕೇಳಿದ್ದು ಕುರಿ ರೇಟು, ನಿನ್ನ ರೇಟ್ ಅಲ್ಲ. ನಾನ್ ಹೇಳಿದ್ದು ನನ್ ರೇಟನ್ನಲ್ಲ, ಕುರಿ ರೇಟನ್ನೇ. ಸಾಮಾನ್ಯದ ಕುರಿ ಅಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ. ಮಾತಾಡ್ಸೋ ನೋಡೋಣ. ಅಡ್ವಾನ್ಸ್ ಕೊಟ್ರೇನೆ ಮಾತಾಡ್ಸೋದು. ಅಡ್ವಾನ್ಸ್ ಕೊಟ್ಟ ಮೇಲೆ ಮಾತಾಡಿಸ್ತಿ ಅಂತ ಏನ್ ಗ್ಯಾರಂಟಿ? ಕುರಿ ಇಂಗ್ಲಿಷ್ ಅಲ್ಲಿ ಮಾತಾಡದ್ಮೇಲೆ ನೀನ್ ತಗೊಳ್ತೀನಿ ಅಂತ ಏನ್ ಗ್ಯಾರಂಟಿ? ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ಸುಮ್ನೆ ಹೋಗ ಆಚೆ, ನಿಮ್ಮಂತ ತರ್ಲೆ ನನ್ ಮಕ್ಕಳು ತಗೊಳಕ ಬರ್ತೀರಾ? ಸುಮ್ನೆ ತರ್ಲೆ ಮಾಡಕ್ ಬರ್ತೀರಾ? ಸುಮ್ನೆ ಮುಚ್ಕೊಂಡ ಹೋಗ. ಏನದ ಯಾರೇ ಅಕ್ಕಲ್ ಹೇಕ್ಯಾ? ವ್ಯಾಪಾರ ಮಾಡೋದು ಜಾಗದಾಗೆ ಗಲಾಟೆಗೆ ಮಾಡ್ತಾರೆ. ವ್ಯಾಪಾರ ಮಾಡೋದು ಜಾಗ ಅಂದ್ರೆ ಮಹಾಲಕ್ಷ್ಮಿ ಜಾಗ ಇದ್ದಂಗೆ ಮಾಲೂಮ್. ಅರೆ ಕ್ಯಾ ಬಕ್ರಾ ಹೇ ನಂದ್ ನಂದ್ ಏ ಕುಣಿಗಲ್ ಕಾ ಬಕ್ರಾ, ಏ ಬನ್ನೂರ್ ಕಾ ಫಾರಿನ್ ಫಾರಿನ್ ಕಾ ಬಕ್ರಾ ಫಾರಿನ್ ಕಾ. ಏ ಬಕ್ರಾ ನಮ್ಗೆ ಕೊಟ್ಬಿಡು, ನಮ್ದಿಕ್ಕೆ ಪೈಸೆ ನಿಮ್ಗೆ ಕೊಡ್ತೀವಿ, ನಿಮ್ದಕ್ಕೆ ಮಾಲು ನಮ್ಗೆ ಕೊಟ್ಬಿಡಿ. ಸ್ವಲ್ಪ ಸುಮ್ನೆ ನಿಂತ್ಕೋತೀರಾ? ಈಗ ನಾನ್ ನಿಮ್ಗೆ ಏನ್ ಹೇಳಿದ್ದು? ರೇ ಸ್ವಾಮಿ, ಇದು ಇಂಗ್ಲಿಷ್ ಮಾತಾಡೋ ಕುರಿ, ಎಷ್ಟೇ ಆದ್ರೂ ನನಗೆ ಬೇಕಿದು. ಏ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತದೆ ಮತ್ತೆ ಮನುಷ್ಯರು ಮಾತಾಡೋದು ಕಷ್ಟ ಐತೆ, ಏ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತೈತೆ. ಹಂಗಾದ್ರೆ ಈ ಬಕ್ರಾ ನಮ್ದಕ್ಕೆ ಬೇಕು. ರೇ ಸ್ವಾಮಿ, ಈ ಕುರಿ ನನಗ್ ಬೇಕು. ಈ ಬಕ್ರಾ ನಮ್ದಕ್ಕೆ ಬೇಕು. ರೇ
ನನಗ್ ಬೇಕ್ರೆ ಇದು ನಮಗೆ ಬೇಕು. ನೀವ್ ಹೇಳ್ಬಿಟ್ಟು ನೀವೇ ಜಯ ಆಡ್ತಿದ್ರಲ್ರಿ, ನಾ ನಿಮಗೂ ಕೊಡಲ್ಲ ಇವ್ರಿಗೂ ಕೊಡಲ್ಲ, ನನ್ ಕುರಿ ನಾನು ಏನ್ ಬೇಕಾರ ಮಾಡ್ಕೋತೀನಿ, ಹರಾಜ್ ಹಾಕ್ಬಿಡ್ತೀನಿ. ಏ ಕುರಿ ಹರಾಜ್ 5000 ರೂಪಾಯಿ. 7000 7000 8000 9000 9500 9500 ಮೇಲೆ ಇನ್ನೂ 10000 10000 10000 ಒಂದ್ಸಾರಿ, 10000 ಎರಡ್ ಸಾರಿ, 10000 ಮೂರ್ ಸಾರಿ. ಮೇರಾ ನಸೀಬ್ ಜೀತ್ ಗಯಾ ರೀ. ಮೊದ್ಲು ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಕೇ ಕೊಡ್ತೀವಿ, ಮೊದ್ಲು ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್ ಕೊಡ್ರಿ. ಅರೆ ಪೆಹಲೆ ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್ ಕೇಳ್ತೀರಿ. ತುಮ್ ಕ್ಯಾ ದೇತಾರೆ? ಮೇ ದೇತಾ ಹೂ. ನೀವ್ಯಾರೇ ಕೊಡಕ್ಕೆ? ಅರೆ ಅಮಾನುಲ್ಲಾ ಹೇನಿ ಉನ್ಕಾ ಬೇಟಾರೆ. ಅಮಾನುಲ್ಲಾ ಕೌನ್? ಅತಾವುಲ್ಲಾ ಕಾ ಬೇಟಾರೆ. ಅತಾವುಲ್ಲಾ ಕೌನ್? ರಹಮತುಲ್ಲಾ ಕಾ ಬೇಟಾರೆ. ರಹಮತುಲ್ಲಾ ಕೌನ್? ಹಿದಾಯತುಲ್ಲಾ ಕಾ ಬೇಟಾರೆ. ಸುಮ್ನಿರ್ರಿ, ಯಾರ್ ಬೇಟಾದ್ರು ನನಗೇನ್ರಿ, ಮೊದ್ಲು ಅಡ್ವಾನ್ಸ್ ಕೊಡ್ರಿ. ಅವನ್ ಏನ್ ಕೇಳ್ತಿರ್ರಿ? ಪೆಹಲೆ ಇಂಗ್ಲಿಷ್ ನಲ್ಲಿ ಮಾತಾಡ್ಸು. ಮಾತಾಡ್ಸ್ತೀನಿ, ಆದ್ರೆ ಒಂದ್ ಕಂಡೀಷನ್. ಕೇಬಲು ಏನು ಅಂತಂದ್ರೆ, ಈ ಕುರಿ ಹತ್ರ ಇಲ್ಲಿ ಮಾತಾಡ್ಸೋದು ಒಂದೇ ಒಂದ್ ಇಂಗ್ಲಿಷ್ ಪದ, ಉಳಿದಿದ್ದನ್ನ ನಮ್ ದುಡ್ಡು ಪೂರ್ತಿಯಾಗಿ ಕೊಟ್ಮೇಲೇನೆ ನೀವು ನಿಮ್ ಮನೆ ತಗೊಂಡ ಮಾತಾಡ್ಸ್ಕೋಬೇಕು. ಆಚಾ ದಾವಣಗೆರೆ ದುರ್ಗಮ್ಮನ್ ಜಾತ್ರೆ ಎಕ್ಸಿಬಿಷನ್ ಆಗಿ ಇಂಗ್ಲಿಷ್ ಮಾತಾಡೋ ಕುರಿ ದುನಿಯಾದಾಗೆ ಸಿಕ್ಕಿಲ್ಲ ಅಂತ ಪ್ರಚಾರ ಮಾಡಿ ನೋಡೋ ಜನರಿಗೆ 10 ರೂಪಾಯಿ ಟಿಕೆಟ್ ಮಾಡಿದ್ರೆ ನಮ್ದಕ್ಕೆ 1000 ರೂಪಾಯಿ ಮಾಡ್ಬೋದು. ಈ ಬಚ್ಚ ನನ್ನ ಮಕ್ಕಳಿಗೆ ಆಗಲ್ಲೇ ಇಲ್ಲ. ನೋಡಿ, ನೀವೆಲ್ಲರೂ ಸಾಕ್ಷಿ, ಈ ಕುರಿ ಹತ್ರ ಒಂದೇ ಒಂದ್ ಇಂಗ್ಲಿಷ್ ಪದ ಮಾತಾಡ್ತೀನಿ. ಅಪ್ಪ ಕುರಿರಾಯ, ಒಂದೇ ಒಂದ್ ಇಂಗ್ಲಿಷ್ ಪದ ಮಾತಾಡಿ ನನ್ನ ಮಾನ ಉಳಿಸ್ಬಿಡಪ್ಪ. ಹೇಳಪ್ಪ, ಏಪ್ರಿಲ್ ತಿಂಗಳ ಆದ್ಮೇಲೆ ಯಾವ ತಿಂಗಳಪ್ಪ? ಹೇಗೆ ಏಪ್ರಿಲ್ ತಿಂಗಳಾದ್ಮೇಲೆ? ಮೇ ತಾನೆ. ಏನಪ್ಪ ನಾನು ಹೇಳಿದ್ದಲ್ಲ, ಸರಿ ತಾನೆ? ಎಲ್ಲೋದ ಕೃಷ್ಣ, ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇಲ್ಲಿಗೆ ಬಾ ಅಂತ ಹೇಳಿದ್ದೆ, ನನ್ನ ಕನ್ಫ್ಯೂಸ್ ಮಾಡ್ಕೊಂಬಿಟ್ನ. ಯಾರಪ್ಪ ನೀವು? ಏ, ನಾ ಹುಡುಗಿ ಅಲ್ಲಪ್ಪ, ಹುಡುಗ. ನಮಗ್ ಗೊತ್ತು, ಒಳಗಿರುತ್ತೆ. ಬಂದಿದ್ದಕ್ಕೆ ಏನಾದ್ರೂ ಎಡವಟ್ ಮಾಡ್ಕೊಂಡ್ಬಿಡ್ತಾನಲ್ಲ ಇವನು. ಓಡಲೇ ಓಡೋ, ಎಲ್ಲಿ ಹೋಗ್ತೀನಿ? ಏನ್ ಏನಿದೆ? ಆಮೇಲೆ ಹೇಳ್ತೀನಿ. ನಾನ್ ಬಿಟ್ಟಿದ್ರೆ ಚಿಂದಿ ಉಡಾಯಿಸ್ಬಿಡ್ತಿದ್ದೆ. ನನ್ನ ಮಕ್ಕಳನ್ನ ಯಾಕೆ ಹಿಂಗ್ ಹೇಳ್ಕೊಂಬತ್ತಾ ಇದ್ಯಾ? ಏನ್ ಮಾಡೋದು?
ಜೈ ಮರುತಿ. ಎಲ್ಲ ಬಾಣ ಸಿಕ್ಕು ಕುರಿಗಳು ತಪ್ಪಿಸ್ಕೊಂಡ್ಬಿಟ್ವಲ್ಲ, ಯಾರಾದ್ರೂ ಏಮಾಡಿಸ್ಬೇಕಲ್ಲ ಈಗ. ನಿನ್ ಕಣ್ಣಲ್ಲಿ ನೀರ್ ಬರ್ತಿದ್ರೆ ನನ್ ಕಣ್ಣಿಗೆ ನೋವಾಯ್ತದೆ. ಯಾಕೆ ಅಳ್ತಿದೀಯ? ನನ್ನ ನೋವನ್ನ ನಾನು ಯಾರ ಹತ್ರ ಹೇಳಿ? ಆ ಬ್ರಹ್ಮ ಕೆಲವ್ರಿಗೆ ಆಯಸ್ಸಿಟ್ಟು ನೋವು ಕೊಡ್ತಾನೆ, ಕೆಲವ್ರಿಗೆ ನಲುವನ್ ಕೊಟ್ಟು ಸಾವು ಕೊಡ್ತಾನೆ. ನನ್ ದುಬಾಯಿಗೆ ಹಣ ಮಾಡ್ಕೊಂಡ್ ಬರ್ಬೇಕು ಅಂತ ನನ್ನ ಮದ್ವೆಗೆ ಇಟ್ಟಿದ್ ಹಣನೆಲ್ಲ ತಗೊಂಡು ರಾತ್ರೋ ರಾತ್ರಿ ಮನೆ ಬಿಟ್ಬಿಟ್ಟು ಓಡ್ ಹೋಗಿದ್ ಸುದ್ದಿ ಕೇಳಿ ನಮ್ಮಪ್ಪ ಹಾರ್ಟ್ ಫೇಲಾಗ್ ಸತ್ತ ಹೋದ್ನಂತೆ. ನಾನಿಲ್ಲಿಗ್ ಬಂದು ದುಬಾಯ್ ಕಳಿಸು ಅಂತ ಒಂದ್ ಹೆಂಗ್ಸಿಗೆ ನಾನ್ ತಂದಿದ್ ಹಣನೆಲ್ಲ ಕೊಟ್ಬಿಟ್ಟೆ. ಅವಳ್ ನನ್ ಬಾಂಬೆಗ್ ಕರ್ಕೊಂಡ್ ಹೋಗಿ ದುಬಾಯ್ಗೆ ಅಂತ ಫ್ಲೈಟ್ ಹತ್ಸಿದ್ಲು. ಕೊನೆಗ್ ನಾನ್ ದುಬಾಯ್ ಅಂತ ಇಳಿದ್ರೆ ಇಳಿದ್ಮೇಲೆ ಗೊತ್ತಾಗಿದ್ದು ಅದು ಬೆಂಗಳೂರು ಏರ್ಪೋರ್ಟ್ ಅಂತ. ಹಣ ಕಳ್ಕೊಂಡು ಊರಿಗೂ ಹೋಗೋಕಾಗ್ದೆ ಇಲ್ಲೂ ಇರೋಕಾಗ್ದೆ ಅವಳು ಸಿಕ್ಕೇ ಸಿಕ್ತಾಳೆ, ನಾನು ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿ ಬದುಕೋಗೋಸ್ಕರ ಇಂತ ಹಲ್ಕ ಕೆಲಸ ಮಾಡಿದೆ. ಇದು ನನ್ ತಪ್ಪ ಇಲ್ಲ, ನನ್ನ ಹಣೆ ಬರ ಬರ್ದಿರೋ ಆ ಬ್ರಹ್ಮನ್ ತಪ್ಪ. ಸರ್ ನಾಲ್ಕ್ ದಿವಸ ಆಯ್ತು ಸರ್ ಊಟ ಮಾಡಿ. ಅಳ್ಬೇಡ, ಇವಾಗ ಊಟ ಮಾಡ್ಬೇಕು ತಾನೆ, ಅಡಿ ಮಾಡ್ಸಿ. ಅಳ್ಬೇಡ, ಹೆಂಗಸರು ಕಣ್ಣಲ್ಲಿ ನೀರ್ ಆಗ್ತಾ ಇದ್ರೆ ನನ್ ಕಣ್ಣಿಂದ ನೋಡಕ್ಕಾಗಲ್ಲ. ನಡಿಯಮ್ಮ, ಮಜಾ ಮಜಾ
ಗೆದ್ರೆ ಇಲ್ಲಿ ಹಣ್ಣು ಬೀಳಬೇಡ ಮಣ್ಣಲ್ಲಿ ನ್ಯಾಯ ನೀತಿ ಎಲ್ಲ ನಮ್ಮ ಸತ್ತು ಅಲ್ಲ ಗೋಳು ಬೇಡ ಬಾಳಲಿ ಚಿನ್ನದಂತಹ ಮಾತಮ್ಮ ನಿನ್ನದು ಹೂವಿನಂತಹ ಮನಸಮ್ಮ ನಿನ್ನದು ನಮ್ ದೇಶ ವರ್ಲ್ಡ್ ಅಲ್ಲೇ ಶ್ರೀಮಂತ ರಾಷ್ಟ್ರವಾಗ್ತಾ ಇತ್ತು. ತಪ್ಪು ತಿಳ್ಕೋಬೇಡ, ಒಂದ್ ಮಾತು ಕೇಳ್ತೀನಿ. ಕರ್ತವ್ಯ ಅಂತ ತಿಳ್ಕೊಂಡು ಒಂದೇ ಒಂದ್ ಸರಿ ಕೆರ ತಗೊಂಡು ಬಡದ್ಬಿಡು. ಕೃಷ್ಣ, ಅವಳು ನಮ್ಮನ್ನ ಮಾರ್ಸ್ಬಿಟ್ಲದಯ್ಯ. ನಾಯಿನ ನನ್ನ ನೋಡಿದ್ರೆ ಓಡೋಗುತ್ತಲ್ಲ. ಏ ಸ್ವಾಮಿ, ಏ ಯಾವನವನು ನನ್ನ ಭುಜದ ಮೇಲೆ ಕೈ ಹಾಕಲ್ಲ. ರೇ ನಾವು ನಾವ್ರೀ. ನಮಸ್ಕಾರ ಪುಣ್ಯಾತ್ಮರಿಗೆ. ಏನಣ್ಣ ನಿಮ್ಮಿಬ್ರದ್ದು ಡೀಲಿಂಗು? ಡೀಲಿಂಗ್ ಅಂದ್ರೆ ಡೀಲಿಂಗ್. ನಿಮ್ ಮುಂದೆ ನಾವೇನಿಲ್ಲ. ನೀವು ಫುಲ್ ಟೈಟ್ ಆದಂಗಿದ್ದೀರಾ? ನೀವು ಟೈಟ್ ಆಗಿದ್ದೀರಿ, ಅದಕ್ಕೆ ನಿಮ್ ಕಣ್ಣಿಗೆ ನಾನು ಟೈಟ್ ಆಗಿರಂತೀನಿ. ಒಬ್ಬನೇ ಕುರಿಯಲ್ಲ ತಿನ್ಬಿಟ್ಟ ಕುರಿ ಕುರಿಯಲ್ ಕೂಡಲೇ ನಿನ್ ಜ್ಞಾಪಿಸ್ಕೊಂಡೆ. ಕುರಿ ಹತ್ರನೇ ಇಂಗ್ಲಿಷ್ ಮಾತಾಡಿಸಿ ನೀನು ಬೋ ಬುದ್ಧಿವಂತ. ಆದ್ರೆ ನೀನ್ ನನ್ಗೊಂದ್ ಸಲಹೆ ಕೊಡ್ಬೇಕು. ಏನಂದ್ರೆ ನನಗೆ ಯಾರಾದ್ರೂ ಒಂದ್ಸಲ ಚಪ್ಪಲಿ ತಗೊಂಡು ಹೊಡಿಬೇಕು, ನಾನ್ ದೊಡ್ಡದಾಗ್ಬೇಕು. ಅದಕ್ಕೊಂದ್ ಐಡಿಯಾ ಕೊಡ್ಬೇಕು. ನಿಮ್ಗೆ ಏನ್ ಬೇಕಾದ್ರೂ ನಾನು ಕೊಡ್ತೀನಿ. ಏನ್ ಬೇಕಾದ್ರೂ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ನಮ್ಗೆ ಒಂದು ರೂಮ್ ಬೇಕು, ಅಡ್ವಾನ್ಸ್ ಕೊಡಕ್ಕೆ ದುಡ್ಡಿಲ್ಲ. ಬೆಳಿಗ್ಗೆ ನನ್ನ ಹತ್ರ ತಗೊಂಡಿದ್ದು ಅದ್ದ. ಅದನ್ನ ಯಾರೋ ಯಾ ಮಾಡಿಸ್ಬಿಟ್ರು. ನಿನಗೆ ಐಡಿಯಾ ಬೇಕಾದ್ರೆ ನಮಗ್ ರೂಮ್ ಕೊಡ್. ಓಕೆ ದೇವ್ರೇಗೋ ನಿಮ್ಮ ನಾಣ್ಯಗಳು ಚಪ್ಪಲಿ ಹೊಡಿಬೇಕು ಅಂತ ಐಡಿಯಾ ಕೊಡ್ತೀನಿ ಅಂತ ಪ್ರಮಾಣ ಮಾಡು. ಆಯ್ತು ತಗೋ. ಏ ಆಟೋ, ಏ ಆಟೋ, ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೆ ಇಲ್ಲಿ ಎಲ್ಲ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೆ ಇಲ್ಲಿ ಎಲ್ಲ. ಬಾರೇ ಸನಿಹಕ್ಕೆ ಕೆಂಪು ಕೆನ್ನ
ಜಾಸ್ತಿ ಆಗೋಯ್ತೇನ್ಲ ಅಪ್ಪ ಅಪ್ಪ ಆಮೇಲೆ ಆಮೇಲೆ ಹೂಗು ಮರಿಬೇಕು ಅನ್ಕೊಂಡಿರೋದನ್ನೆಲ್ಲ ಮತ್ತೆ ಜ್ಞಾಪಿಸ್ಬೇಡಿ. ಏನಾಯ್ತು ಸಾನಾ? ಏನೇ ಆಗಿದ್ರು ಅದಕ್ಕೆ ನೀವೇ ಕಾರಣ. ಏನ್ ಹೇಳ್ತಾ ಇದೀಯ ನೀನು? ಹೌದು, ನಾನು ಅವತ್ ಹೇಳಿದ ಜಾಗಕ್ಕೆ ನೀವು ಬಂದಿದ್ರೆ. ಓ ಸಾನಾ, ನನ್ ಮಾತು ಕೇಳು. ಆವತ್ತು ಊಟ ಮಾಡ್ಕೊಂಡು ನಿನ್ನ ಹತ್ರ ಬರೋಣ ಅಂತಾನೆ ಇದ್ದೆ, ಆದ್ರೆ ನನ್ ಮಲ್ತಾಯಿ ಕೂತ್ಕೊಂಡು ತಿಂತಿರೋದ್ ನೋಡು, ಒಳ್ಳೆ ದನ ತಿನ್ನಂಗೆ ಬಿಟ್ಟಿ ಕುಳ್ತಿನ್ನಕ್ಕೆ ಅದ್ ಹೆಂಗ್ ಮನ್ಸು ಬರುತ್ತೋ? ಇಂಥ ನಾಚಿಗೆಟ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ? ಈ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ. ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅನ್ನದ ಬೆಲೆ ಗೊತ್ತಾಗ್ತಿತ್ತು, ಬಿಟ್ಟಿ ಕುಳಿತು ತಿನ್ನೋರು ಹೇಗ್ ಗೊತ್ತಾಗುತ್ತೆ? ಅಬ್ಬಬ್ಬಬ್ಬಬ್ಬಾ, ಈ ಪೀಡೆ ಯಾವಾಗ ಮನೆ ಬಿಟ್ಟು ತೊಲಗುತ್ತೋ ಅವತ್ತೇ ನನಗೆ ನೆಮ್ಮದಿ. ದೀ ನೀವ್ಯಾಕ್ರೆ ಎದ್ದೇಳ್ತೀರಾ? ಹೊಟ್ಟೆ ಚುರುಕಂದ್ರೆ ತಾನೇ ಬಂದು ತಿಂತಾನೆ. ಕೆಲಸಕ್ ಬಾರದ ಮಗನ ಮೇಲೆ ಎಷ್ಟೊಂದ್ ಪ್ರೀತಿ, ಅವನ್ ದುಡಿದೇ ಇಷ್ಟೊಂದ್ ಪ್ರೀತಿ ಮಾಡ್ತಾರೆ. ಇನ್ನು ದುಡ್ಕೊಂಡು ಬರೋ ಹಾಗಿದ್ರೆ ಇನ್ನೆಷ್ಟ. ಮಗ, ಅಪ್ಪ ಊಟ? ನೀನೇ ಅಲ್ಲಿಂದ ಎದ್ ಬಂದ್ನಕ್ಕೆ ಇನ್ನೆಲ್ಲಪ್ಪ ನಂಗೆ ಊಟ ಸೇರ್ತದೆ. ಅಪ್ಪ. ಮಗ, ಅವಳ ಮಾತನ್ನು ಕೇಳಕ್ಕಾಗತ್ತಿಲ್ಲ, ನಿನ್ ಕಷ್ಟನೂ ನೋಡಕ್ಕಾಗತ್ತಿಲ್ಲ, ಅದಕ್ಕೆ ನಾನು ನನ್ನ ಮಾತು ಕೇಳ್ತೀನಿ. ಈ ಮಾತು ನಡೆಸ್ಕೊಡ್ತೀನಿ ಅಂತ ಪ್ರಮಾಣ ಮಾಡಾಯ್ತಪ್ಪ. ಮಗ, ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ನಿನಗೆಷ್ಟೇ ಖರ್ಚಾದ್ರೂ ಹಣ ನಾನು ಕೊಡ್ತೀನಿ, ನಿನ್ ಸುಖವಾಗಿದ್ರೆ ನನಗಷ್ಟೇ ಸಾಕು. ಮೊದಲು ಈ ನರಕದಿಂದ ಎಲ್ಲಾದ್ರೂ ದೂರ ಹೋಗಿ ಸುಖವಾಗಿದ್ ಬಿಡು. ಅಪ್ಪ ಏನ್ ಹೇಳ್ತಿದ್ಯಾ ನೀನು? ಪ್ರಮಾಣ ಮಾಡಿದ್ಯಾ? ಸುಮ್ಕಿರು, ನಿನ್ ಪ್ರಮಾಣದ ಬೆಲೆ ಇಷ್ಟೇ ಅಲ್ಲ. ಎಷ್ಟು ನೆನ್ಪಿಟ್ಟಿದ್ಯಾ? ಒದ್ದೆಯಾಗಿರೋ ಮೈನ ಒರ್ಸಕ್ಕೆ ಟವಲ್ ಕೊಟ್ಟೆ, ಆದ್ರೆ ನೊಂದಿರೋ ಮನ್ಸಿಗೆ. ಅಮ್ಮ, ನೀನೇನ್ ಹೇಳ್ತಾ ಇದ್ದೀಯ? ಎಲ್ಲೋ ಬಡ ಸಿಡ್ಲಿಗೆ ಇಷ್ಟೊಂದು ಹೆದರ್ಕೊಳ್ತೀಯಲ್ಲಮ್ಮ. ಈ ಜೀವನ ಅನ್ನೋ ಪರೀಕ್ಷೆಯಲ್ಲಿ ಸಹನೆ ತಪ್ಪಬಾರ್ದಮ್ಮ. ನಾನು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬೇಕು, ಯಾಕೆಂದ್ರೆ ಪ್ರಶ್ನೆಗೆ ಪ್ರಶ್ನೆ ಹಾಕಿದ್ರೆ ಸಿಗೋದು ಪ್ರಶ್ನೆ ಮಾತ್ರ, ಉತ್ತರ ಅಲ್ಲ. ನಿನ್ ತಂದೆ ಇಲ್ದೆ ಬೆಳೆಯೋಕು ನಾನು ಅರ್ಶನ ಕುಂಕುಮ ಕಳ್ಕೊಳ್ತು, ನೀನ್ ಹಠ ಹಿಡಿದು ಅವನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ಯಲ್ಲ, ಆ ಹುಡುಗನ್ ತಂದೇನೆ ಅಂತ ನಮಗ್ ಗೊತ್ತಿದ್ರು. ನೀನ್ ಸುಖಕ್ಕೋಸ್ಕರ ನಾನೇ ಅವನ್ ಮನೆಗೆ ಹೋಗ್ ಬಂದೆ. ಅವ್ನು ಸಿಕ್ಕಿದ ಉತ್ತರ ಏನ್ ಗೊತ್ತಾ?
ಪಾಪದ ಹೆಂಗಸು ಅಂತ ನಿನ್ನ ಮಗಳನ್ನ ನನ್ನ ಮಗನ ಹತ್ರ ಇಟ್ಕೊಳಕ್ ಹೇಳ್ತೀನಿ, ಕಟ್ಕೊಳಕಲ್ಲ. ನಾನು ಪ್ರೀತಿಸ್ತಾ ಇದ್ದೀನಿ, ಪ್ರೇಮಿಸ್ತಾ ಇದ್ದೀನಿ, ಅವನೇ ಮದುವೆ ಆಗ್ತೀನಿ ಅಂತ ನೀನ್ ಹಠ ಹಿಡಿದ್ರೆ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಅದೇನಾದ್ರೂ ನೀನ್ ಅವನನ್ನೇ ಮದುವೆ ಮಾಡ್ಕೊಳ್ಳೋದಾದ್ರೆ ಅದು ನಾನ್ ಸತ್ ಮೇಲೆ ನಾ ಹೇಳೋದನ್ನೆಲ್ಲ ಹೇಳಾಯ್ತು. ಆ ಸಮಯದಲ್ಲಿ ನಿನ್ನ ಮಾತಾಡ್ಸೋ ಸರಿಯಲ್ಲ, ಬೆಳಿಗ್ಗೆ ಬಂದ್ ನಿಂಗ್ ಧೈರ್ಯ ತುಂಬಣ ಅಂತಲೇ ಹೊರಟೋದೆ. ಆದ್ರೆ ಬೆಳಿಗ್ಗೆ ಬಂದಾಗ ನಿಮ್ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆಯನ್ನು ಕೇಳಿದಾಗ ನಿನ್ನೆ ರಾತ್ರಿ ಮನೆ ಖಾಲಿ ಮಾಡ್ಬಿಟ್ಟು ಹೊರಟೋದ್ರು ಅಂತ ಹೇಳ್ದ. ಎಲ್ಲಿಗೆ ಅಂತ ಗೊತ್ತಂತ ಕೇಳಿದಾಗ ಗೊತ್ತಿಲ್ಲ ಅಂದ. ನಿನಗೋಸ್ಕರ ಊರೂರು ಬೀದಿ ಬೀದಿ ಸುತ್ತಿದೆ. ಆಮೇಲೆ ನಿನ್ನ ಮರೆಯೋದಕ್ಕೋಸ್ಕರ, ನನ್ನ ಮಲತಾಯಿ ಕಾಟ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದುಬೈಗೆ ಅಂತೇಳಿ ಹೊರಟೋದೆ. ಆದ್ರೆ ದಾರಿಯಲ್ಲಿ ಮೋಸ ಹೋಗ್ಬಿಟ್ಟು ಈಗ ನಿನ್ನ ಮುಂದೆ ಭಿಕಾರಿಯಾಗಿ ನಿಂತಿದ್ದೀನಿ. ಅದಕ್ಕೆ ಜೀವನ ಅನ್ನೋದು ಕಾಣದ ಕೈ ಹಿಡಿದಿರೋ ಸೂತ್ರದ ಪಾತ್ರಧಾರಿಗಳು ನಾವು. ನಾವ್ ಅನ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ಮತ್ತೆ ನೀವಿಲ್ಗೆ ಹೇಗ್ ಬಂದ್ರಿ? ಮತ್ತೆ ನಾವಿಬ್ರು ಸೇರ್ಬೇಕು ಅಂತ ಬ್ರಹ್ಮ ಬರ್ದಿದ್ನ ಏನೋ, ಸೇರ್ಸ್ಬಿಟ್ಟ. ಸಾನ ನೊಂದು ಬೆಂದಿರೋ ಈ ಬಾಳಿಗೆ ನೀನು ಸ್ಫೂರ್ತಿ ಆಗ್ಬೇಕು. ನೀವ್ ಹೇಳ್ಕೊತೀರಿ, ನನ್ಗೆ ಹೇಳ್ಕೊಳಕ್ ಆಗೋಲ್ಲ, ಅಷ್ಟೇ ವ್ಯತ್ಯಾಸ ಇರೋದು. ನಾ ಬರ್ತೀನಿ. ಮರ್ತು ಆಸೆಗಳಿಗೆ ಕಡವಾಣ ಹಾಕಿ ಬದುಕೋಕ್ ಪ್ರಯತ್ನ ಪಡಮ್ಮ. ಹಳೇದನ್ನೆಲ್ಲ ಕಿದಕಿ ಮತ್ತೆ ಕನಸು ಕಾಣಕ್ ಹೋದ್ರೆ ಈ ಸಮಾಜದ ಕೆಟ್ಟ ಮಾತುಗಳು ಸಿಡಿಲಾಗಿ ನಿನ್ ಕನಸಿನ ಬಾಳನ್ನ ಛಿದ್ರ ಮಾಡ್ತದಮ್ಮ. ಇದಕ್ಕಿಂತ ಹೆಚ್ಚಿಗೆ ಹೇಳೋ ಶಕ್ತಿ ನನಗಿಲ್ಲಮ್ಮ. ನಾನಿನ್ ಬರ್ತೀನಿ. ತನ 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 ತ
ಬ್ರಹ್ಮನ್ ಸೃಷ್ಟಿನೇ ವಿಚಿತ್ರ. ಕೆಟ್ಟ ಸಮಾಜ ನೋಡೋಕೆ ಕಣ್ಕೊಟ್ಟ, ಜೊತೆಗೆ ಕಣ್ಣೀರು ಇಟ್ಬಿಟ್ಟ. ನನ್ಗೇನು ಅರ್ಥ ಆಗ್ತಾ ಇಲ್ಲ ಸಾನ. ನಿಮ್ಗೇನು ಅರ್ಥವಾಗೋದು ಬೇಡ 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 ಅಂತ ನಿನ್ ದುಃಖನ ನೀನೇ ಮನ್ಸಲ್ಲಿ ಇಟ್ಕೊಂಡಿದ್ರೆ ನಿನ್ ಕಷ್ಟ ದೂರ ಆಗತ್ತೆ ಅನ್ಕೊಂಡಿದ್ಯಾ? ನನ್ನಿಂದ ಕಷ್ಟ ದೂರ ಆಗೋದು ನನ್ ಸತ್ತ ಮೇಲೆ? ಅದು ನಿನ್ನ ಹುಚ್ಚು ಕಲ್ಪನೆ ಸಾನ. ಏನಾಗಿದೆ ನಿನ್ಗೆ? ಏನಾಗ್ತಾ ಇದೆ? ಇವತ್ತು ನೀನ್ ನನ್ಗೆಲ್ಲ ಹೇಳಲೇಬೇಕು. ಯಾವುದನ್ನ ಮರಿಬೇಕು ಅನ್ಕೊಂಡಿದ್ನೋ ಅದು ಅದು ನನ್ನ ಹತ್ರನೇ ಬರ್ತಾ ಇದೆ. ಸಹನ, ಅಮ್ಮ ಕರೀತಾ ಇದ್ದಾಳೆ, ನಾ ಬರ್ತೀನಿ. ಅಪ್ಪಯ್ಯ, ಅಪ್ಪಯ್ಯ ಎದ್ದೇಳಪ್ಪಯ್ಯ, ನೀನ್ ಮಾತ್ರ ಉದ್ದಕ್ಕೆ ಮಲ್ಕೋಬೇಕು. ಅಪ್ಪಯ್ಯ ಅಪ್ಪಯ್ಯ ಟೈ ಮಾತ್ ಎದ್ದೇಳಪ್ಪಯ್ಯ, ಎದ್ದೇಳಪ್ಪಯ್ಯ, ಎದ್ದೇಳಪ್ಪಯ್ಯ. ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ, ಆದಿಚುಂಚನಗಿರಿ ಭೈರವೇಶ್ವರ ಘಾಟಿ ಸುಬ್ರಹ್ಮಣ್ಯ, ನಮ್ಮಪ್ಪ ಸರ್ಕಲ್ ಮಾರಮ್ಮ, ಬೆಂಗಳೂರು ಅಣ್ಣಮ್ಮ, ತಾಯಿ ಮಹಾಲಕ್ಷ್ಮಿ, ಇವತ್ ಬಾಕಿ ವಸೂಲಿ ಆಗಂಗ್ ಮಾಡವ್ವ ಸ್ವಾಮಿ. ತೋರ್ತಿಯ ನಿನ್ ಪೇಸ್ ಕಟ್ನ ಬೆಳಗ್ಗೆ ಎದ್ದು ನನ್ನ ಮಗನ ಇವತ್ತು 10 ಪೈಸಾ ವಸೂಲಿ ಆಗಲ್ಲ ಕಣು. ಬೆಳಗ್ಗೆ ಜಲ್ಲಿ ಹೊರಟೆಯ ಅಪ್ಪಯ್ಯ ಅಪ್ಪಯ್ಯ ಇದು ನೀನು ಕೈ ಮುಗಿತೀನಿ ಮಾದ್ಲು ಹೋಗಪ್ಪ. ನಿನ್ ಮನ್ಸ ಬರಾಬರಿ ಇಲ್ಲ, ಮೊದ್ಲೆ ನೀನ್ ಲೂಸ್ ಖಂಡಿಸ ನನ್ನ ಮಗ. ಹೋಗ ಬೇಗ, ಆಮೇಲೆ ನೆನ್ನೆ ಮಾಡ್ಕೊಂಡ ಮಾಡ್ಕೊಂಬಟ್ಟೆ ಹೋಗಪ್ಪ ಹೋಗು. ಒಳ್ಳೆ ಮುಂಚಿಕೊಂಡಿ ಲಾರಿ ಇದ್ದಂಗ ಅವನೇ. ಗಂಡು ಎಂದರೆ ಗಂಡು, ಭೂಮತಿ ಗಂಡು, ಪಂಕಾಪುರದ ಬೆಂಕಿ ಚಂಡು, ಮಹದ್ದೂರು ಗಂಡು, ಮಹದ್ದೂರು ಗಂಡು. ಅಲ್ಲಿ ಬಂದ್ ನಾನು ಏನ್ ಮಾಡೋದು? ಏನೋ ಗೊತ್ತಾಗಿಲ್ಲ. ಬಾರ ಇದೆ ನಿಮ್ಮ ಕತೆ ಅಂತದು ನನಗಿನ್ನು ಅರ್ಥ ಆಗ್ತಿಲ್ವಲ್ಲ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟವರು ರಾತ್ರಿ 11 ಗಂಟೆಗೆ ಬರ್ತೀರಿ. ನಿಮಗೆ ನಾನು ಬಾಡಿಗೆಗೆ ಮನೆಯನ್ನು ಕೊಟ್ಟದ್ದು ಎಂತದಕ್ಕೆ ಗೊತ್ತುಂಟ? ಕೊಟ್ಟವನು ನೀನು ತಾನೆ, ನಿನಗೆ ಗೊತ್ತುಂಟು. ಏಯ್ ಎಂತ ಮಾತು, ನೀ ಎತ್ತಿಲ್ಲದ ಮಾತಾಡೋದು ನಿಮ್ಮ ನಾಲಿಗೆಯ ಇಲ್ಲ ಹಳೆ ಕೆರ ಅಂತ ತಿಳ್ಕೊಂಡ್ಯಾ? ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು, ನೀವು ರೂಮ್ ಕೊಟ್ಟಿದ್ದೆ ಅಂತ ಗೊತ್ತಾಯ್ತು. ನಿಮ್ ಚಪ್ಪಲಿಯಲ್ಲಿ ಹೊಡ್ಸ್ಕೊಳಕ್ ಒಂದು ಐಡಿಯಾ ಕೊಡ್ಬೇಕು ಅಷ್ಟೇ ತಾನೆ? ಹೌದು ಅಷ್ಟು ಹೇಳಿ ಪುಣ್ಯ ಕಟ್ಟಿಕೊಳ್ಳಿ ಮಾರಾಯ್ರೆ, ನಾನು ನಿಮ್ಮ ಕಾಲಿಗೆ ಬೀಳ್ತೇನೆ. ಒಂದ್ ನಿಮಿಷ ಸಂದನಾರ 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 ಸಂದನಾರ.
ಎಷ್ಟು ಆನಂದವಾಗಿದೆ ಮರಿ, ನಾನು ಸೀದಾ ಈಗ ಅಲ್ಲಿಗೆ ಹೋಗ್ತೇನೆ. ಸಂಜೆ ಕಾಲೇಜ್ ಬಿಡೋ ಟೈಮಿಗೆ ಸರಿಯಾಗಿ ಹುಡುಗಿಯರ್ ಕಾಲೇಜ್ ಹತ್ರ ಹೋಗು. ಹುಡುಗಿಯರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಯಾರಾದ್ರೂ ಹುಡುಗಿಯರ್ನ ನೋಡೇ ನೋಡ್ತಾರೆ, ಆಗ ಕಣ್ಣು ನೋಡಿ ಫ್ಲೈಯಿಂಗ್ ಕಿಸ್ ಕೊಡು. ಆಗ ತಲೆ ಕೆಟ್ಟೋಳು ಮೆಟ್ಟಿಡ್ಕೊಂಡು ಬಾ ಮಾರಾಯ್ತಿ, ಬಾ ಮಾರಾಯ್ತಿ, ಒಂದೇ ಒಂದೇ ಸಾರಿ ಹೊಡಿ ನನಗೆ ಮೆಟ್ಟಿನಲ್ಲಿ. ಈ ಮೆಟ್ಟಿನಲ್ಲಿ ನನ್ನ ಮುಖಕ್ಕೆ ಒಂದೇ ಒಂದು ಸಾರಿ ಹೊಡೆದು ಪುಣ್ಯ ಕಟ್ಟಿಕೋ ಮಾರಾಯ್ತಿ. ಆನಂದ್ ರಾವ್ ಸರ್ಕಲ್ ಅಲ್ಲಿ ಚಪ್ಪಲಿ ಹೊಡಿ ಅಂದ, ಇವತ್ತು ಕಣ್ ಬೇರೆ ಹೊಡಿತಿದ್ಯಾ? ಯಾಕೆ, ಏನೇನೋ ಮಾತಾಡ್ತಿದ್ಯಾ? ಬಂದೆ, ಒಂದ್ ನಿಮಿಷ ಇರು. ಬಾ ಮಾರಾಯ್ತಿ ಬಾ, ಈ ಮೆಟ್ಟಿನಲ್ಲಿ ನನ್ನನ್ನು ಹೊಡೆದು ಈ ನನ್ನ ಜೀವನವನ್ನು ಪಾವನವನ್ನಾಗಿಸು. ಎಷ್ಟು ಧೈರ್ಯ, ನಾನು ಏನು ತಿಳ್ಕೊಳ್ಳಿ? ಮಹನೀಯರೇ ಮತ್ತು ಮಹಿಳೆಯರೇ, ಈ ನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಮುಂಚಿತವಾಗಿಯೇ ತಮ್ಮ ಹುಟ್ಟೂರಿನ ಸನ್ಮಾನಕ್ಕಾಗಿ ಯಾವುದೇ ಆಡಂಬರವಿಲ್ಲದೆ, ಮೆರವಣಿಗೆ ಇಲ್ಲದೆ, ಸರ್ಕಾರದ ವಾಹನದ ಸಹಾಯವಿಲ್ಲದೆ ತಮ್ಮ ಪಿಎಗಳನ್ನ, ಸೆಕ್ರೆಟರಿಗಳನ್ನ ತಮ್ಮ ಕಾಂಟೆ ಸಕಾರಿನಲ್ಲಿ ಕಳಿಸಿ ತಮ್ಮ ತಾತನ ಕಾಲದ ಎತ್ತಿನ ಗಾಡಿಯಲ್ಲಿ ಆಗಮಿಸ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಸುದೈವ. ಮಹನೀಯರೇ, ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಯುವ ಮುಖಂಡರಾದ ಸಿಂಹಾರವರು ಒಂದೆರಡು ಮಾತಾಡಬೇಕು ಅಂತ ನಾನವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ನಾಟಕ ಎಲ್ಲ ಬೇಡ, ಮೈಕ್ ಮುಂದೆ ಹೋಗು. ಮಹಾಜನಗಳೇ, ಬಡವರ ಬಂಧು, ದೀನ ದಲಿತರ ದೈವ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಮಣ್ಣಿನ ಮಗ. ನಾನು ಮಣ್ಣಿನ ಮಗ ಅಲ್ರ, ಅದು ನಮ್ ದೊಡ್ಡಗಾವ್ರಿಗೆ ಸಂಬಂಧಪಟ್ಟಿದ್ದು. ಆ ಏಕ್ತಿ ನನಗಿಲ್ರ, ನಾನೇನಿದ್ರು ಕಲ್ಲಿನ ಮಗ. ಯಾಕಂದ್ರ ನಮ್ ಊರ್ನಾಗ ಮಣ್ಣಿಗಿಂತ ಹೆಚ್ಚಾಗಿ ಕಲ್ಲೇ ಬಹಳ ಐತಿ, ಅದ್ರಿಂದ ನಾನು ಕಲ್ಲಿನ ಮಗ ಅಂದೇಳಪ್ಪ. ಕಲ್ಲಿನ ಮಗ ಕೊಡುಗೆ ದೊರೆ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಾ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ನನಗಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತಿದೆ. ಆದ್ರಿಂದ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ನಾಲ್ಕು ಹಿತನುಡಿಗಳನ್ನ ಹೇಳಬೇಕು ಅಂತ ಅವರಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ತರ್ಲ ಮೈಕ್ನ ಆಕೆ ತಂಗಿಯರೇ ಹಾಗೂ ಅಣ್ಣ ತಮ್ಮ್ರೆ, ನಿಮ್ ಕಷ್ಟ ಸುಖ ಎಲ್ಲ ದೂರ ಮಾಡ್ತೀನಿ ಅಂತ ನಾನು ಇವತ್ತು ಭರವಸೆ ಕೊಡ್ತೀನಿ. ಬರೀ ಕಲ್ಲು ಮುಳ್ಳು ತುಂಬಿರೋ ನಮ್ಮ ಹಳ್ಳಿ ರಸ್ತೆನ ಸಿಮೆಂಟ್ ರಸ್ತೆ ಆಗಿ ಮಾಡ್ಬಿಟ್ಟು ಹೆಲಿಕಾಪ್ಟರ್ ಓಡಾಡಂಗ್ ಮಾಡ್ಬಿಡ್ತೀನಿ. ಹೆಲಿಕಾಪ್ಟರ್ ಆಕಾಶದಲ್ಲಿ ಹಾರಾಡೋದು? ಅದು ಆಕಾಶದಲ್ಲಿ ಗಾಡಿ ನೆಲದಲ್ಲಿ ಸುಮ್ಕಿರು. ಆಮೇಲೆ ರೇಷನ್ ಕಾರ್ಡ್ ಇಸ್ಯ, ಈ ಹಿಂದಿನ ಮಂತ್ರಿಗಳು ರೇಷನ್ ಕಾರ್ಡ್ ಕೊಟ್ಟವ್ರೆ ನಿಮ್ಗೆ, ನಾನ್ ಹಂಗಲ್ಲ, ರೇಷನ್ನೇ ನಿಮ್ ಮನೆಗೆ ತಲುಪಿಸ್ಬಿಡ್ತೀನಿ. ಹಂಗಂತ ನನ್ನ ಎತ್ತು ತಾಯಾಣೆ ಒತ್ತು ಭೂಮಿ ತಾಯಾಣೆ ನಾನು ಮಾತು ಕೊಡಕ್ಕಿಲ್ಲ. ಯಾಕೆಂದ್ರೆ ಈ ಹಿಂದೆ ಮಾತು ಕೊಟ್ಟವ್ರು ಯಾರು ಅಂದಂಗ್ ನಡ್ಕೊಂಡಿಲ್ಲ, ಹಂಗೆ ನಾನು ಮಾತು ಕೊಟ್ಬಿಟ್ಟು ನಡ್ಕೊಳ್ದ ಇರೋನಲ್ಲ. ಆಡದೆ ಮಾಡುವವನು ರೂಢಿ ಹೇಳೋ ಉತ್ತಮನು ಅವನೇ ಈ ಮರುಳಯ್ಯ. ನಾನ್ ಎಂತ ಮನುಷ್ಯ ಅಪ್ಪ ಅಂದ್ರೆ ಬಡವರಾದ್ ನೀವೆಲ್ಲ ಹಣ ಆಗ್ ತಂದ ಈ ಆರ ಅಂತ ಸಹಿತ ಹಾಕಿಸ್ಕೊಳ್ಳಿಲ್ಲ. ಬಹಳ ಸಿಂಪಲ್ ಮನುಷ್ಯ, ಅದೇ ಸಿಂಪಲ್ ಮನುಷ್ಯ. ಅದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ ನಾನು ಎತ್ತಿನ ಗಾಡಿಯಲ್ಲಿ ಬಂದಿದ್ದಯ್ಯ. ಯಾಕೆಂದ್ರೆ ಎತ್ತಿನ ಗಾಡಿನೇ ನಮ್ಮ ಪಕ್ಷದ ಗುರುತು. ನನ್ನ ಜೀವಿತದ ಮಹತ್ತರವಾದ ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಎತ್ತಿನ ಗಾಡಿಲೇ ನಾನು ಇಡೀ ರಾಜ್ಯದ ಪ್ರಸವ ಮಾಡ್ಬೇಕು ಅಂತಿದ್ದೀನಿ. ಸರ್ ಪ್ರವಾಸ ಓಸಿ ನೀನ್ ಅಡಗೈ ತೋರಿಸ್ತೀಯ, ಅದಮ್ ಕಣ್ ಕುಂತ ಪ್ರವಾಸ ಮಾಡ್ತೀನಿ. ಯಾಕೆ ಅಂತಂದ್ರೆ ಗಾಡಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೇ ಗಾಡಿ, ಗಾಡಿ ನಾನೇ. ಯಾಕಂತಂತಂದ್ರೆ ಗಾಡಿನ ಬಿಟ್ಟು ನಾವಿಲ್ಲ, ನಮ್ಮನ್ ಬಿಟ್ಟು ಗಾಡಿ ಇಲ್ಲ, ಸಿಯಾಂಬುಲಿಂಗ. ಈಗ ನೀವೆಲ್ಲ ನನಗೊಂದು ಪರ್ಮಿಷನ್ ಕೊಡ್ಲೇಬೇಕು. ಯಾಕೆ ನಿಮ್ಮನ್ನ ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ ಮತದಾರರು ಅಂದ್ರೆ ಯಾರಪ್ಪ? ಮತದಾರರು ಅಂದ್ರೆ ನಮ್ಮಂತವ್ರಿಗೆ ನೀವು ಯಜಮಾನ್ರಿದ್ದಂಗೆ. ಯಜಮಾನ್ರು ಮಾತನ್ನ ನಾವು ತಿರಸ್ಕಾರ ಮಾಡಬಾರ್ದು. ನೀವ್ ಹೇಳ್ದಾಗ ನಾವು ಕೇಳಲೇಬೇಕು. ನೀವು ಕೊಟ್ಟು ಓಟಿಂದನೇ ಅಲ್ವಾ ನಮ್ಗಲ್ಲಿ ಸೀಟ್ ಸಿಕ್ಕಿರೋದು ಅಂದಂಗೆ. ನಿಮ್ ಮಾತು ನಮ್ಮಿರಕ್ಕಿಲ್ಲ, ಸಿಂಪಲ್ ಆಗಿ ಒಂದ್ ಮಾತು ಕೇಳ್ತೀನಿ. ಅದೇನಪ್ಪ ಅಂತಂತಂದ್ರೆ ನಮ್ ಬಂದು ಬಳಗ, ನಮ್ ಸ್ನೇಹಿತರು, ಅಕ್ಕಂಗಿರಿ ಇವ್ರಿಗೆ ಒಂದೆರಡು ತಲೆಮಾರು ಕೂತಿನಷ್ಟು ಆಸ್ತಿ ಮಾಡ್ಕಂತೀನಿ ಅಷ್ಟೇ. ಒಟ್ನಲ್ಲಿ ನಾವಾಗ್ಲಿ ನೀವಾಗ್ಲಿ ಕ್ಷೇಮಾಗಿರ್ಬೇಕು. ಯಾಕಂದ್ರೆ ಉದಾಹರಣೆಗೆ ನಾವ್ ಯಾರಿಗಾದ್ರೆ ಕಾಗ್ದ ಬರ್ತೀವಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ನಾವು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ತಿಳಿಸಿ ಅಂತ ಹೇಳ್ತೀವಿ. ಅದಕ್ಕೆ ಮೊದಲು ನಾವು ಕ್ಷೇಮ ಆಗಿರ್ಬೇಕು. ನಾವು ಕ್ಷೇಮ ಆಗಿದ್ರೆ ತಾನೇ
ನೀವೆಲ್ಲ ಒಂದ್ ದಿವಸ ನಮ್ಮ ಮನೆಗ್ ಬಂದು ಉಂಡೋದು. ಹಿಂಗ್ ಹೇಳ್ಬಿಟ್ಟು ನಿಮ್ಮ ಪಾದದ ಧೂಳೆ ನನ್ನ ಹಣೆಗೆ ವಿಭೂತಿಯಾಗಿರಲ್ಲಯ್ಯ ಎಂದು ಆ ಶಿವನಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಹೇ ಅಂಬುಲಿಂಗ, ನನ್ನ ಪಿ ಎಲ್ಲಿ ಹೇಳು. ಏಯ್ ಪಿ ಎ ಬೇರೆ ಕೇಳು ನಿಂಗೆ. ಏನಲ್ಲೇ ಇಷ್ಟೊಂದ್ ವಯಸ್ಸಾಗಿದ್ರು ಹುಡುಗಿರ್ ಕಾಲೇಜ್ ಮುಂದೆ ನಿಂತ್ಕೊಂಡು ಕಣ್ಣೋಡಿಯ ಚಟಾನೇನೋ ನಿಂಗೆ. ಅಯ್ಯೋ ಮಂಜುನಾಥ ಚಟಾನೇನೋ ಅಣ್ಣಪ್ಪ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ ಕೈ ಮುಗಿದನ್ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಾರಾಯ್ರೆ. ಈ ಬೂಟ್ ನೆಟ್ಗಿಂತ ನಿಮ್ ಕೈಯಿಂದ ಒಂದ್ ಚಪ್ಪಲಿ ಎಟ್ಟೋದು ಪುಣ್ಯ ಕಟ್ಕೊಳ್ಳಿ ಮಾರಾಯ್ರೆ. ರಾಜಕೀಯ ಜಂಜಾಟದಲ್ಲಿ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ವೀರಭದ್ರ. ಸಖತ್ತಾಗಿದೆ ಐಡಿಯಾ. ಹಾ ಗುರುವೆ, ನೀನ್ ಐಡಿಯಾ ಕೊಟ್ಟಿದ್ಯಾ? ಮಲ್ಲಯ್ಯ ತಗೊಂಡಿದ್ದಾನೆ. ಇಷ್ಟೊತ್ತಿಗೆ ಅವನು ಏನಾಗಿರ್ಬೋದು? ಅಮ್ಮ ಅವನ್ ಹಣೆಯಲ್ಲಿ ಬರ್ದಂಗಾಗಿರುತ್ತೆ. ಅಯ್ಯೋ ಗಡ್ಡ ಬಿದೋಗೈತೆ, ನಡೆಯಕ್ಕೆ ಆಗಿಲ್ಲ. ಅಯ್ಯಯ್ಯೋ ಅಯ್ಯಪ್ಪ. ನಮಸ್ಕಾರ ಮಹಾನುಭಾವರುಗಳ ಪಾದಕ್ಕೆ. ಆ ನಮ್ಮಪ್ಪ ಉಡುಪಿ ಕೃಷ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ನಿಜವಾಗಿಯೂ ಚೋರ ಗುರು ಚಂಡಾಳ ಶಿಷ್ಯರೇ. ವಾ, ನಾನು ಯಾವ ಜನ್ಮದಲ್ಲಿ ನಿಮ್ಮ ಋಣ ತಿಂದಿದ್ದೀನಿ ಅಂತ ಮಾರಾಯ್ರೆ. ಆ ನಮೂನೆ ಭಯಂಕರವಾದ ಐಡಿಯಾ ಕೊಟ್ಟು ಈ ನಮೂನೆ ಹೆಣವಾಗುವಂತೆ ಮಾಡಿದ್ದೀರಿ. ಹಣೆ ಬರ ಹೊಣೆ ಯಾರು? ಎಂತ ಮಾತು, ಹಣೆ ಬರಕ್ಕೆ ಹೊಣೆ ಯಾರು? ಇದನ್ನು ನಮ್ಮ ಕೆರೆಮನೆ ಗಜಾನನ ಹೆಗ್ಗಡೆಯವರು ಯಕ್ಷಗಾನದಲ್ಲಿ ಆಡಿದ ಮಾತು. ಹಣೆ ಬರಕ್ಕೆ ಹೊಣೆ ಯಾರು? ಯಪ್ಪ, ನಿಮ್ಮನ್ನ ಐಡಿಯಾ ಕೇಳಿ ತಪ್ಪಿಗೆ ನಿಮ್ ಮೆಟ್ ಕೊಟ್ಬಿಟ್ರೆ ನನಗ್ ನಾನೇ ಒಳಕಂತೀನಿ. ಅಲ್ಲ, ಈ ಮೆಟ್ಟಿನ ವಿಷಯಕ್ಕೆ ಚಿಂದಿ ಚಿತ್ರಾನ ಆಗಿದ್ರು, ಮತ್ತೆ ಮೆಟ್ಟು ಅಂತೀರಲ್ರಿ, ನೀವೆಂತ ಬಂಡ ಇರ್ಬೇಕು. ನಗ್ರಿ ನಗ್ರಿ, ಚಂದ ಮಾಡಿ ನಗ್ರಿ ಮಾರಾದ್ರೆ ಯಾರು ಬೇಡ ಅಂತಾರೆ. ಆದ್ರೆ ಒಂದ್ ಮಾತು ಜ್ಞಾಪಕ ಇಟ್ಕೊಳ್ಳಿ, ಮುಂದೆ ನನಗೊಬ್ಬ ಮೆಟ್ಟಿನಲ್ಲಿ ಒಡೆಯುವ ಈ ಭೂಮಿನಲ್ಲಿ ಹುಟ್ಟೆ ಹುಡ್ತಾನೆ, ನನಗೆ ಒಡದೆ ಹೊಡಿತಾನೆ. ಅನಂತರ ನಾನು ಎಂತ ಆಗ್ತೀನಿ ಗೊತ್ತಾ? ಭಾರಿ ಮಂತ್ರಿ ಆಗ್ತೇನೆ. ಶತ ಶತಮಾನಗಳಿಂದ ಪ್ರೇಮಿಗಳಿಗೆ ಶಾಪ ತಟ್ಟಿದ್ದಲ್ಲ, ಜನ್ಮದಲ್ಲಿ ನಾವಿಬ್ರು ರೋಮಿಯೋ ಲೈಲಾ ಮಜ್ನು ಆಗಿದ್ದು ಏನು? ನಿನ್ನ ಬಿಟ್ಟು ನಾನಿರಲ್ಲ, ನನ್ನ ಬಿಟ್ಟು ನೀನಿರಲ್ಲ. ನಡಿ ಡಾಲಿ, ದೂರದ ಹಿಮಾಲಯ ಪರ್ವತಕ್ಕೆ ಹೋಗಿ ನಮ್ಮದೇ ಆದ ಮನೆಯನ್ನು ಕಟ್ಟಿ ಮನೆ ಮುಂದೆ ತೆಂಗಿನ ಮರ ನೆಟ್ಟು ಸುಖವಾಗಿ ಜೀವನ ಮಾಡೋಣ. ಕೃಷ್ಣ, ಏ ನೀನ್ ಇಲ್ಲಿದ್ಯೇನೋ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಯಾಕೋ ಸಪ್ಕ ಆಗಿದ್ಯಾ? ಏನಾಯ್ತು? ಯಾಕೋ ಇಲ್ಲ ಗುರು, ನನ್ನ ತಾಯಿ ತಂಗಿ ನೆನಪಿಗೆ ಬಂದ್ರು. ನಾನ್ ದುಬಾಯ್ಗೆ ಹೊರಡೋದಿಕ್ಕೆ ಅವರಿಬ್ಬರು ಸಾವೇ ಕಾರಣ. ಅಂದ್ರೆ ನನ್ನ ತಂಗಿ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದ್ರೆ ಮದುವೆ ಗಂಡಿಗೆ ವರದಕ್ಷಿಣೆ ಕೊಡಕ್ಕೆ ಚೀಟಿ ಎತ್ತಿದ್ದೆ. ಆ ದುಡ್ಡನ್ನ ಮದುವೆ ಹಿಂದಿನ ದಿನ ಕೊಡ್ತೀನಿ ಎಂದವನು ಮದುವೆ ಮುಹೂರ್ತದ ಸಮಯ ಆದ್ರೂ ಬರ್ಲೇ ಇಲ್ಲ. Thank you.
ಹಣ ಇಲ್ದೆ ನನ್ನ ತಾಯಿ ತಂಗಿನ ಕಳ್ಕೊಂಡೆ. ಇನ್ಮೇಲೆ ನನ್ನ ತಂಗಿಗಾದಾಗೆ ನನ್ನ ವಂಶದಲ್ಲಿ ಯಾರಿಗೂ ಕಷ್ಟ ಬರಬಾರ್ದು ಅಂತ ದುಬಾಯ್ಗೆ ಹೋಗಿ ಹಣ ಮಾಡ್ಕೊಂಬರೋಣ ಅಂತ ಆಸೆ ಪಟ್ಟೆ. ಆದ್ರೆ ಎತ್ತು ಏರ್ಗಿಳಿತು, ಕೋಣ ನೀರ್ಗಿಳಿದಂಗಾಯ್ತು ನನ್ನ ಜೀವನ. ಗುರುವೆ, ನಾನಿನ್ಮೇಲೆ ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ. ನನಗ್ ಸಾವು ಕೃಷ್ಣ, ಎಲ್ಲ ಕಷ್ಟಗಳಿಗೂ ಸಾವೇ ಪರಿಹಾರ ಅನ್ನೋಗಿದ್ದಿದ್ರೆ ಈ ಸಮಾಜದಲ್ಲಿ ಯಾರೂ ಬದುಕ್ತಿರ್ಲಿಲ್ಲ. ಬರೋ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸೋದ್ಬಿಟ್ಟು ಸತ್ತೇನೆ ಸಾಧಿಸ್ತೀಯ? ಛೇಛೆ, ಸಾಯ್ತಾನಂತ ಹುಚ್ಚ. ಎಷ್ಟ್ಕೊಳ್ಳಪ್ಪ? ಮೀಟರ್ ಮೇಲೆ ಏನಾರ ಹಾಕೊಡಿ ಸರ್. ಮೀಟರ್ ಮೇಲ ಎಲ್ಲರೂ ಹಾಕೊಡ್ರಪ್ಪ. ಅದಕ್ಕೆ ಹಾಕೊಡ್ತೀನಿ ತಾಯು. ಏನ್ ಸರ್ ಇದು? ಮೀಟರ್ ಮೇಲೆ ಏನಾರ ಹಾಕೊಡಿ ಅಂತ ನೀನ್ ಹೇಳಿದ್ಯಲ್ಲಪ್ಪ. ಮೀಟರ್ ಮೇಲಿಂದ ಅದು, ಮೀಟರ್ ಒಳಗಿಂದ ಇದು. ಒಳಗ್ ಕುಡ್ಕ ನನ್ ಮಕ್ಳು ಸಾಹಸ. ನಮ್ಮ ಏರಿಯಾದ ರಣಧೀರ ರಂಗಪ್ಪ ನಾಯಕರು ನಾಳೆ ಕೊನೆಯ ದಿನಾಂಕವಾಗಿರುವುದರಿಂದ ಎಲೆಕ್ಷನ್ ನಾಮಿನೇಷನ್ ಮಾಡೋಕೆ ಮೆರವಣಿಗೆ ಹೊರಟಿದ್ದಾರೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕುಡಿದ್ರೆ ಐಡಿಯಾ ಬರುತ್ತೆ ಅನ್ನೋದು ಕೇಳಿದ್ದೆ, ಕುಡಿದ ಮೇಲೆ ಗೊತ್ತಾಯ್ತು. ಏನ್ ಗುರು ಅಂತ ಐಡಿಯಾ? ಕೃಷ್ಣ, ಅರ್ಜೆಂಟ್ ಆಗಿ ಒಂದು ಅಜ್ಜಿ ಬೇಕಲ್ಲ. ಅಜ್ಜಿ ಕೇಳಕ? ಸೀರಿಯಸ್ ಡೀಲಿಂಗ್. ಹಂಗಾದ್ರೆ ಆ ಅಂಶು ಎಂಬ ಕಾರಣವಳಿ. ಬೆಳಿಗ್ಗೆ ಏನ್ ತಿಂದಿಯೋ? ನೀನ್ ತಿಂದಿದ್ದೆ ಗುರುವೆ. ಅಚ್ಚರಿ, ಏನ್ ವಿಷಯ? ನಮ್ ತಾಯಿ ಸೆಟ್ ಒಳ್ಳು ನೀನ್ ಮನುಷ್ಯನೇ ಅಲ್ಲ. ದೇವ್ರು ದೇವ್ರು. ನೀನು ನಾಳೆ ಬೆಳಿಗ್ಗೆ ಮೊದ್ಲು ಅನ್ಸೆಯಮ್ಮನ್ ಖಾನಾವಳಿಗೆ ಹೋಗಿ. ಅನ್ಸೆಯಮ್ಮನ್ನ ಬಿಡ್ರಪ್ಪ, ನೀವಿಬ್ರು ಇಷ್ಟ ಹೇಳ್ತಾ ಇದ್ದೀರಾ, ಪಾಪ ಪುಣ್ಯ ನಿಮ್ಗ್ ಸೇರಿದ್ದು. ಅಜ್ಜಿ, ನಮ್ ಪ್ಲಾನ್ ಎಲ್ಲ ಕಾಂಜಿ ಪಿಂಜಿ ಎಲ್ಲ ಸೂಪರ್ ಸೂಪರ್. ಅಜ್ಜಿ, ನಮ್ ಜೋಡಿ ಸೂಪರ್ ಹಿಟ್ ಆಗೋಕಲ್ಲ ಬಂದ್ಬಿಡ್ದು. ಈಗ ಅದನ್ನ ಹೇಳಲ್ಲ, ನೀನೆ ನೋಡ್ತೀಯಲ್ಲ. ಏನಪ್ಪ, ದೇವ್ರು ನಿಮ್ಗ್ ಒಳ್ಳೇದ್ ಮಾಡ್ಲಿ. ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಜ್ಜಿ. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ನಿಮ್ ಪ್ಲಾನ್ ಸಕ್ಸಸ್ ಆಗಿ ಸೂಪರ್ ಹಿಟ್ ಆಯ್ತು ಅಂದ್ರೆ ನಿಮ್ಮಿಬ್ಬರಿಗೂ 50, ನನ್ನೊಬ್ಬಳಿಗೆ 50. ಲೋಕೋಕಿಲ ಸರ್, ಆ ಅನ್ಸೂಯಮ್ಮ ಟೀಮ್ ಮುಚ್ಕೊಂಡು ಇರೋದ್ ಬಿಟ್ಬಿಟ್ಟು ರಾಜಕೀಯ ಕೇಳಿದ್ ಬಿಟ್ಲಲ್ಲ. ತಪ್ಪೇನಾಯ್ತಲ್ಲ, ಆಕಾಶ ನೋಡಕ್ ನೂಕ್ ನುಗ್ಲ. ಈ ರಾಜಕೀಯ ಅಂದ್ರೆ ಸಮುದ್ರ ಇದ್ದಂಗೆ, ಗೊತ್ತೇನ್ಲ. ನೂರಾರು ನದಿಗಳು ಸಮುದ್ರಕ್ಕೆ ಹ್ಯಾಂಗ್ ಬಂದ್ ಸೇರ್ತವೋ ಹಾಗೆ ಈ ರಾಜಕೀಯಕ್ಕೆ ಅನ್ಸೂಯಮ್ಮ ಬಂದ್ ಸೇರಿದ್ರೆ ತಪ್ಪೇನಿಲ್ಲ. ಕುರಿ ಕೊಬ್ಬುದ್ರೆ ಕುರ್ಬುನ್ಗೆ ಲಾಭ. ಅಲ್ಲಲ್ಲಿ ನನ್ನ ಎದುರಿಗೆ ಠೇವಣಿನಾದ್ರೂ ಉಳಿಸ್ಕೊಳ್ತಾನೆ ಅವಳು. ಗುರುವೆ, ಕೆಲ್ಸಕ್ ಬಾರ್ದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಬೆಲೆ ಜಾಸ್ತಿ ಆಗುತ್ತೆ. ಆನೆ ಹೋಗ್ತಾ ಇರುತ್ತೆ, ಸಾವಿರಾರು ನಾಯಿ ಬೊಗಳ್ತಾ ಇರ್ತವೆ. ಆನೆ ಹಿಂದಕ್ಕೆ ತಿರುಗುತ್ತಾ, ಅದ್ರಲ್ಲಿ ಅನ್ಸೂಯಮ್ಮನ್ ಸಣ್ಣ ನಾಯಿ. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಲೋಕೋಕಿಲ್ಲ, ನಾನು ಹೇಳ್ದಂಗೆಲ್ಲ ಕಳ್ಸಿದೀಯನು? ಒಂದ್ ವಾರ ಆಯ್ತಲ್ಲ ಸರ್ ಕಳ್ಸಿ. ಏನ್ ಗುರು ಎಲೆಕ್ಷನ್ ಗಲಾಟೆ? ಆಪೋಸಿಟ್ ಪಾರ್ಟಿಯವರು ಪ್ರಚಾರಕ್ಕೆ ಹಣನ ನೀರ್ ಚೆಲ್ದಂಗ್ ಚೆಲ್ತಾವ್ರೆ. ನಾವೊಂದ್ ಲೋಟ ನೀರ್ ಕೂಡ ಚೆಲ್ಲಿಲ್ಲ. ಹೋಗ್ ನೋಡಪ್ಪ, ಎಲೆಕ್ಷನ್ ಅಲ್ಲಿ ಗೆಲ್ಲೋದ್ ನಮ್ ಉದ್ದೇಶ ಅಲ್ವೇ ಅಲ್ಲ. ಮತ್ತೆ ಅಜ್ಜಿ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ಬೇಕು ಅಷ್ಟೇ. ಅಂದ್ರೆ? ಅಂದ್ರೆ ನೀನ್ ಜ್ಯೂಸ್ ಅಲ್ಲಿ ಎರಡ್ ಬೇದಿ ಮಾತ್ರ ಸೇರಿಸ್ಬಿಟ್ಟು ಅಜ್ಜಿ ಕೊಡ್ಬೇಕು. ಒಂದ್ ಮಾತ್ರೆ ನುಂಗಿದ್ರೇನೆ ನಮ್ಗೆ ತಡ್ಕೊಳಕ್ ಆಗಲ್ಲ. ಇನ್ನ ಎರಡ್ ಮಾತ್ರೆ ಅಜ್ಜಿ ಏನಾಗ್ಬೇಕು? ಏನಾಗಲ್ಲ ಕಣಯ್ಯ, ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ತಾಳೆ ಅಷ್ಟೇ. ಆಮೇಲೆ ನಮ್ ಪ್ಲಾನ್ ಎಲ್ಲ ಸೂಪರ್ ಸಕ್ಸಸ್. ನೋಡಯ್ಯ, ನಾನ್ ಡಾಕ್ಟರ್ ಹೋಗಿ ಎಲ್ಲ ವಿಷಯನೂ ಮಾತಾಡ್ಬಿಟ್ ಬರ್ತೀನಿ. ನೀನ್ ಹೋಗಿ ಮೊದ್ಲು ಅಜ್ಜಿಗೆ ಎರಡೆರಡು ಜಾಸ್ತಿ ಅಲ್ಲ ಮತ್ತೆ. ಅಲ್ಲ, ಎರಡ್ ಮಾತ್ರೆ ಕೊಟ್ಬಿಟ್ರೆ ಅಜ್ಜಿ ಕತೆ ಏನಾಗ್ಬೇಕು? ದೇವ್ರೇ ಗತಿ.
ಅಂತದ್ದೇನು ಇಲ್ಲ ಡಾಕ್ಟ್ರೆ, ಸಿಂಪಲ್ ವಿಷಯ. ಎಲೆಕ್ಷನ್ ಅಲ್ಲಿ ಎಲ್ಲರೂ ದುಡ್ಡು ಮಾಡ್ಕೋತಿದ್ದಾರೆ, ನಾವು ಮಾಡ್ಕೋತೀವಿ ಅಷ್ಟೇ. ನಿಮ್ಗೂ ಪರ್ಸೆಂಟೇಜ್ ಇದೆಯಲ್ಲ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದ್ರ ಬಗ್ಗೆ ನೀವು ವರಿ ಮಾಡ್ಲೇಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ, ನೀವ್ ಹೆದರ್ಲೇಬೇಡಿ. ಪೇಷಂಟ್ ಎಲ್ಲಿದ್ದಾರೆ? ಪೇಷಂಟ್ ಇಷ್ಟೊತ್ತಿಗಾಗ್ಲೇ ಮನೇಲಿ ರೆಡಿ ಆಗ್ತಾ ಇರ್ಬೇಕು. ಏನಪ್ಪ ಇದು? ಜೋಸರ್ಜಿ ಲೆಕ್ಕ ಅಂತ ಎತ್ಬಿಡು. ಯಾಕೆ? ನಾಳೆ ನೀನ್ ಎಲೆಕ್ಷನ್ ನ ಗೆದ್ಸಂತಷ್ಟಲ್ಲಿ ನಿನ್ಗೆ ಆಲ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಹೌದಾ? ಹ್ಮ್, ಅದಕ್ಕೇನೆ ಅಜ್ಜಿ ಈ ಜ್ಯೂಸ್ ಕುಡ್ಕೊಂಡ್ಬಿಟ್ರೆ ಏನು ಆಗಲ್ಲ, ಒಳ್ಳೆ ತಾಕತ್ ಬರುತ್ತೆ. ಹ್ಮ್ ತಗ, ನಿಮ್ ಮನೆ ದೇವರ ಹೆಸರು ಹೇಳ್ಕೊಂಡು ಲಪಕ್ಕಂತ ಎತ್ಬಿಡು. ಸರಿ ಕೊಡು ಸ್ವಾಮಿ ನಂಜುಂಡೇಶ್ವರ. ಏನೇ ಕಷ್ಟಗಳು ಬಂದ್ರು ನೀನೇ ಕಾಪಾಡ್ಬೇಕು ನಮ್ಮಪ್ಪ. ಇವತ್ತು ನಾಮಿನೇಷನ್ ವಾಪಸ್ ತಗೊಳ್ಳೋದಿಕ್ಕೆ ಕೊನೆ ದಿನ. ಏನಾದ್ರೂ ಅನ್ಸೆಯಮ್ಮ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಅವಳು ಅಭ್ಯರ್ಥಿ ಆಗ್ಬಿಡ್ತಾಳೆ. ನಾಳೆ ನಾಡ್ದು ಎಲೆಕ್ಷನ್ ಅಲ್ಲಿ ಅವಳೇನಾದ್ರು ಸತ್ತೋಗ್ಬಿಟ್ರೆ ಎಲೆಕ್ಷನ್ ನಿಂತು ಬಿಡುತ್ತೆ. ಆಗ ನಾವು ಖರ್ಚು ಮಾಡಿದ ಹಣ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗುತ್ತೆ. ಏನ್ ಮಾಡುದು? ಇವತ್ತು ನಾಳೇನೋ ಅಜ್ಜಿ ಸಾಯಂಗಿದ್ದಾಳೆ. ದುಡ್ಡಿನ ಆಸೆ ತೋರಿಸಿ ನಾಮಿನೇಷನ್ ವಾಪಸ್ ತಗೊಳ್ಳೋ ಹಂಗ್ ಮಾಡ್ಬೇಕು. ಅದಕ್ಕೆ ನಾವಿಬ್ರು ಹೋದ್ರೆ ದುಡ್ಡು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾಳೆ. ಅದಕ್ಕೆ ನೀನ್ ಒಬ್ನೇ ಹೋಗ್ಬಿಟ್ ಬಾ. ಹಾ, ಪೇಪರ್ನವ್ರಿಗೆ ನಾವಿಬ್ರು ಒಂದಾಗಿರೋದ್ ಗೊತ್ತಾದ್ರೆ ನಮ್ ಕತೆ ಮುಗೀತು. ಯಾಕಂದ್ರೆ ನಾವಿಬ್ರು ಬೇರೆ ಬೇರೆ ಪಾರ್ಟಿಯವರು. ಬಿ ಕೇರ್ಫುಲ್. ಓಕೆ ಓಕೆ. ಅನ್ಸೂಯಮ್ಮ ಅವರೇ, ಪಾಪ ಅಜ್ಜಿ ಹೆಂಗೋ ಸುಖವಾಗಿದ್ಲು, ಗ್ರಾಚಾರ ಕೆಟ್ಟು ನಮ್ ಕಣ್ಣಿಗ್ ಬಿದ್ದು ಎಂತ ಸ್ಥಿತಿಗ್ ಬಂದ್ಬಿಟ್ಲು. ಸುಖ ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ಅಲ್ವಾ ಅಜ್ಜಿ? ನೋಡ್ದ, ನನ್ಗೇನು ಬೇಜಾರಿಲ್ಲ ಅನ್ಸಿದಾಳ ಅಜ್ಜಿ. ಎಷ್ಟು ಒಳ್ಳೆ ಅಜ್ಜಿ. ಏನ್ ಯೋಚನೆ ಮಾಡ್ತಾ ಇದ್ದೀಯ ಅಜ್ಜಿ? ಅನ್ಸೂಯಮ್ಮ ಯಾವ ಹಾಡಲ್ಲಿದ್ದಾರೆ? ಹೌದಾ? ನಮಸ್ಕಾರ. ಏನಾಯ್ತು ಅನ್ಸೂಯಮ್ಮ? ಏನಾಯ್ತಪ್ಪ ಅವ್ರಿಗೆ? ಅಳ್ಬೇಡ್ರಪ್ಪ, ನಾನಿದ್ದೀನಿ ಸರ್. ಸೆಂಟಿಮೀಟರ್ ಟೈಮ್ ಇಲ್ಲ ಸರ್, ನಾಮಿನೇಷನ್ ವಾಪಸ್ ತಗೊಳಕ್ ಒಂದ್ ಗಂಟೆ ಟೈಮ್ ಇರೋದು. ಟೆನ್ಷನ್ ಕೊಡ್ಬೇಡ ಸುಮ್ಕಿರಯ್ಯ ಸರ್. ಏನ್ ಸರ್? ಬನ್ನಿ ಬನ್ನಿ, ನಾಮಿನೇಷನ್ ವಾಪಸ್ ತಗೊಳೋದಕ್ಕೆ ಇನ್ ಒಂದೇ ಗಂಟೆ ಟೈಮ್ ಇರೋದು. ನಿಮ್ ಅಜ್ಜಿ ಗಡಿ ವಾಪಸ್ ತಗೊಳೋದಕ್ಕೆ ಆಸ್ಪತ್ರೆ ಖರ್ಚೆಲ್ಲ ನಾನು ನೋಡ್ಕೋತೀನಪ್ಪ. ನಿಮ್ ಅಜ್ಜಿ ಹೋಗ್ರಿ, ನಮ್ಮ ಅಜ್ಜಿ ನಾಮಿನೇಷನ್ ವಾಪಸ್ ತಗೊಳೋದಿಲ್ಲ, ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತಾಳೆ, ಹುಷಾರ್ ಆಗೇ ಆಗ್ತಾಳೆ. ಇಲ್ಲಪ್ಪ, ಡಾಕ್ಟರ್ ಹೇಳಿದಾರೆ ನಿಮ್ ಅಜ್ಜಿ ಬದುಕೋದಿಲ್ಲ ಅಂತ. ಅವನ್ಯಾರ ಹೇಳಕ್ಕೆ ನಮಗ್ ಗೊತ್ತ್ರಿ, ನಮ್ಮ ಅಜ್ಜಿಗೆ ಏನು ಆಗಲ್ಲ, ಇವಳು ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತಾಳೆ. ಕೋಟಿ ಅಂತ ರೂಪಾಯಿ ಹಣ ಸಂಪಾದನೆ ಮಾಡೇ ಮಾಡ್ತೀವಿ ಅಂತ ನಿಮ್ಗೆಲ್ಲ ಹೊಟ್ಟೆ ಉರಿ. ಅಜ್ಜಿ ನೀನ್ ಹೆದರ್ಕೋಬೇಡ ಅಜ್ಜಿ, ಅವರೆಲ್ಲ ಸುಳ್ಳು ಹೇಳ್ತಾ ಇದಾರೆ. ನನ್ ತಾಣ ಕೊಟ್ಟಾದ್ರೂ ನಿನ್ ಕಾಪಾಡ್ತೀನಿ. ಯೋ, ಡಾಕ್ಟರ್ ಹೇಳಿದಾರೆ ನೀನೇ ಅವನ ಇಲ್ಲ ಅನಕೆ? ರೀ ಹೋಗ್ರಿ, ನಮ್ಮ ಅಜ್ಜಿ ತರ ನಿಮ್ಗೊಂದ್ ಅಜ್ಜಿ ಇದ್ರೆ ಆ ಕಷ್ಟ ಏನು ಅಂತ ಗೊತ್ತಾಗ್ತಾ ಇತ್ತು. ನಮ್ಮ ಅಜ್ಜಿ ಸಾವು ಬದುಕಿನ ಮಧ್ಯೆ ಉಯ್ಯಾಲಾಡ್ತಿದ್ದಾಳೆ, ನೀನ್ ಹೆದರ್ಕೋಬೇಡ ಅಜ್ಜಿ. ನೀವು ಹೋಗ್ರಿ, ನೀವು ಹೋಗ್ರಿ. 20 ಲಕ್ಷ ರೂಪಾಯಿ ಕೊಡ್ತೀನಿ. 20 ಲಕ್ಷಕ್ಕೆಲ್ಲ ನಾಮಿನೇಷನ್ ವಾಪಸ್ ತಗೊಳೋದಕ್ಕೆ ಆಗೋದಿಲ್ಲ ರೀ. ನಮ್ಮ ಅಜ್ಜಿನ ಬೇಕಾದ್ರೆ ಕೇಳಿ. ಏನಜ್ಜಿ? ಹಾ ನೋಡಿ, ಅವರು ಬೇಡ ಅಂತಿದ್ದಾರೆ. 25 ಲಕ್ಷ ಮಡಿಗಿ ಅಜ್ಜಿ ಹತ್ರ ನಾಮಿನೇಷನ್ ವಾಪಸ್ ತಗೊಳೋದಕ್ಕೆ ಹೇಳ್ತೀನಿ. ನಮ್ಮ ಅಜ್ಜಿ ಗೆದ್ರೆ ಕೋಟಿ ಗಟ್ಲೆ ಮಾಡ್ತಾಳ್ರಿ, ಅವ್ಳು ಗೆದ್ದೇ ಗೆಲ್ತಾಳ್ರಿ, ನಮ್ಗ ಭರವಸೆ ಇದೆ ರೀ. 20 ಲಕ್ಷ ರೂಪಾಯಿ ಕೊಡ್ತೀನಿ ಅಷ್ಟೇ. ನಾಮಿನೇಷನ್ ವಾಪಸ್ ತಗೊಳೋದಿಕ್ಕೆ ಇವತ್ತೇ ಕೊನೆ ದಿನ. ಅಕಸ್ಮಾತ್ ನಾಳೆ ಅಜ್ಜಿ ಸತ್ತೋಗ್ಬಿಟ್ರೆ? ಎಲೆಕ್ಷನ್ ಟೈಮ್ ನಲ್ಲಿ ಅಜ್ಜಿ ಸತ್ತೋದ್ರೆ ಎಲೆಕ್ಷನ್ ನಿಂತೋಗುತ್ತೆ. ಅವಾಗ ನಾವು ಖರ್ಚು ಮಾಡಿರೋ 10 ಲಕ್ಷ ರೂಪಾಯಿಗಳ ಗತಿ ಏನು? ಅಷ್ಟೊಂದು ಲಕ್ಷ ಹೋಗ್ಬೇಕಾದ್ರೆ 25 ಲಕ್ಷ ಕೊಡಕ್ಕೆ ನಿಮ್ಗೇನಪ್ಪ? 20 ಲಕ್ಷ ರೂಪಾಯಿ ಕೊಡ್ತೀನಿ, ಅದ್ರ ಮೇಲೆ ಆಗಲ್ಲ. ಯೋ, 25 ಲಕ್ಷ ಕೊಡಂಗಿದ್ರೆ ಇಲ್ಲಿರು, ಇಲ್ಲ ಅಂದ್ರೆ ರೈಟ್ ಹೇಳ್ತಾ ಇರು. ಅಜ್ಜಿ ನೀನೇನ್ ಹೆದರ್ಕೋಬೇಡ ಅಜ್ಜಿ, ನಮ್ಮಿಬ್ಬರು ಪ್ರಾಣ ಕೊಟ್ಟಾದ್ರು ನಿನ್ನ ನುಳಿಸ್ಕೊಂಡೆ ಉಳಿಸ್ಕೋತೀವಿ. ಸಖತ್ತಾಗಿ ಇಟ್ರು ನೋಡು ಬತ್ತಿನ, ದುಡ್ಡೆ ಬಿಟ್ರು 25 ಲಕ್ಷನ. ಸಖತ್ತಾಗಿ ಇಟ್ರು ನೋಡು ಬತ್ತಿನ, ದುಡ್ಡೆ ಬಿಟ್ರು 25 ಲಕ್ಷನ. ಚೋಗುರು ಚಂಡ ಶಿಷ ನೋಡ್ರಣ ಇವರ ವಿಷಾ.
ಆಯ್ತಪ್ಪ 25 ಲಕ್ಷ ಕೊಡ್ತೀನಿ ಬನ್ನಿ. ಚಂಡಾಲ್ ಶಿಷ್ಯ ನೋಡಣ ಇವರ ವಿಷ. ಇಲ್ರಿ, ಓಹೋ, ಇಷ್ಟ ಆತ್ರಾತ್ರವಾಗಿ ಎಲ್ಲಿಗೋ ಹೊರಟಾಗಿದೆ ಯಜಮಾನ್ರು. ನೋಡ್ದೇನೆ ನನ್ನ ಮಗನ್ ದುಡೇಕ್ ಆಗದೆ ಇರೋ ಅಂತಿದ್ದೆ. ಬೆಂಗಳೂರಿಗೆ ಹೋಗಿ ಲಕ್ಷ ಗಟ್ಟಲೆ ಸಂಪಾದನೆ ಮಾಡಿ ಸ್ವಂತ ಮನೆ ಮೇಲೆ ಕಟ್ಸಿದಾನೆ. ಹೌದು ರೀ, ನಾನ್ ಹಾಗ್ ಬೈದದಕ್ಕೆ ರೀ ಅವನು ನನ್ ಮೇಲೆ ಛಲದಿಂದ ಏನೇನೋ ಮಾಡಿ ಲಕ್ಷಾಧಿಪತಿ ಆಗಿರೋದು. ಹ್ಮ್, ನೀನ್ ಹಂಗೂ ಇರ್ತೀಯ ಹಿಂಗೂ ಇರ್ತೀಯ. ನಾನು ಹೇಗಾದ್ರೂ ಇರ್ಲಿ, ಮೊದ್ಲು ಬೆಂಗಳೂರಿಗೆ ಹೋಗಿ ನಮ್ ಮಗನ್ ನೋಡ್ಕೊಂಬರೋಣ. ದೇವಸ್ಥಾನಕ್ಕೆ? ಅಯ್ಯ, ದೇವ್ರಂತ ನನ್ ಮಗನ್ನ ನೋಡಕ್ ಹೋಗ್ಬೇಕಾದ್ರೆ ಆ ದೇವಸ್ಥಾನ ಯಾರಿಗ್ ಬೇಕು? ಹ್ಮ್ ಹ್ಮ್, ನಡೀರಿ ಕೂತ್ಕೋ ಬಾ. ಇದ್ದಕ್ಕಿದ್ದಂಗೆ ಶ್ರೀಮಂತ ಕೊಟ್ಟಾಯ ನಮಃ, ಇನ್ನೂ ಕೊಡಯ್ಯಾಯ ನಮಃ, ಬೇಗ ಬೇಗ ಕೊಡಯ್ಯಾ. ಕಮ್ ಆನ್ ಚಿಲ್ಡ್ರನ್ಸ್, ಟೇಕ್ ಕಾರ್ತೀಸ್. ಅಜ್ಜಿ, ಏನಜ್ಜಿ? ಸ್ವಾಮಿ ವೆಂಕಟೇಶ್ವರ. ಅಜ್ಜಿ, ನಮ್ ಪಾಲಿ ನೀನೇ ದೇವ್ರು, ನಿನ್ ಸಹಕಾರ ಇಲ್ಲದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಮ್ ತಾಯಣೆಗೂ ನಾವ್ ಇಂತ ಬಂಗ್ಲೆಯಲ್ಲಿ ವಾಸ ಮಾಡ್ತೀವಿ ಅಂತ ಕನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಅಜ್ಜಿ, ನಾವಿಬ್ರು ಹೊರಗಡೆ ಗೋಯಿಂಗ್, ಸಾಯಂಕಾಲ ಕಮಿಂಗ್ಸ್. ನೋಡ್ದ್ಯಾ ಖಾನಾವಳಿನ? ಅಜ್ಜಿ ಸಖತ್ತಾಗಿ ಇಂಗ್ಲಿಷ್ ಹೊಡಿತಾವಳಲ್ಲಪ್ಪ. ನಮ್ಮ ಪ್ರೇಮ್, ಆ ಚೋರ್ ಗುರು ಚಂಡಾಲ್ ಶಿಷ್ಯರು ನಮ್ಮನ್ನ ಯಾಮಾರಿಸ್ಬಿಟ್ಟು 25 ಲಕ್ಷ ಕಿತ್ಕೊಂಡೋಗಿದಾರೆ. ನಡೆ ಇಸ್ಕೊಂಬರೋಣ. ಸನ್ಯಾಸಿತ್ರ ಅದೇನ ಕಿತ್ಕೊಂಡಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಡೀರಿ ಸರ್, ಏನು ಬೇಡ. ಪ್ಲೀಸ್ ಸರ್, ನನ್ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಪ್ಲೀಸ್ ಸರ್, ಈ ಚೀಟಿಯಲ್ಲಿ ಇರೋದನ್ನ ಕೊಡಿ ಸರ್, ದುಡ್ಡು ನಾಳೆ ತಂದು ಕೊಡ್ತೀನಿ. ಪ್ಲೀಸ್ ನನ್ನ ನಂಬಿ ಕೊಡಿ ಸರ್, ಕೊಡಿ ಸರ್. ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ಇವತ್ ರಾತ್ರಿ ಬಂದು ಸುಖ ಕೊಟ್ರೆ ಸುಂಕಾನು ಕೊಡ್ತೀನಿ, ಔಷಧಿನೂ ಕೊಡ್ತೀನಿ. ಏನಂತೀಯ? ನನ್ನ ತಾಯಿ ನನ್ನನ್ನು ಬೆಳೆಸಿ ಓದಿಸೋಕೋಸ್ಕರ ಜೀವನನೇ ತ್ಯಾಗ ಮಾಡಿದ್ದಾಳೆ, ಅವಳು ಬದುಕೋಸ್ಕರ. ರಂಗ, ಈ ಚೀಟಿಲಿರೋ ಔಷಧಿ ತಗೊಂಡು ಪಾರ್ಸಲ್ ಮಾಡ್ಕೊಡು. ನಿಮ್ ಉಪಕಾರ ನಾನು ಮರೆಯಲ್ಲ ಸರ್. ತಲೆ ತಿಂತಾನೆ ನನ್ ಮಗ. ಮಾಡ್ದೆ ನನ್ನ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಕಣೋ, ಆದ್ರೆ ಔಷಧಿಗೋಸ್ಕರ ನನ್ನ ದೇಹನೇ ಒತ್ತೆ ಇಟ್ಟು ತಂದಿದ್ದೀನಿ. ಯಾಕೋ ಹೀಗ್ ಮಾಡ್ದೆ, ನಾನೀಗ ಏನ್ ಮಾಡ್ಲಿ ಹೇಳೋ? ಹೇಳೋ, ಯಾರನ್ನ ಕೇಳಲಿ? ಯಾರನ್ನ ಕೇಳಲಿ? ನಾನೇನ್ ಮಾಡ್ಲಿ? ನೀನು ಒಂದ್ ಹೆಣ್ಣ, ಇಲ್ದೇ ಇರೋ ಸುಳ್ಳೆಲ್ಲ ಹೇಳಿ ಆಡ್ಬಾರ್ದು ಆಟ ಆಡಿ ಎಷ್ಟು ದಿನ ಅಂತ ಬದುಕ್ತೀಯ? ತೂ ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಎಸ್, ನಾನ್ ಸತ್ಯ ಹೇಳ್ದಾಗ ಸುಳ್ಳು ಅನ್ಸುತ್ತೆ, ಸುಳ್ಳು ಹೇಳ್ದಾಗ ಸತ್ಯ ಅನ್ಸುತ್ತೆ, ಅದಕ್ಕೆ ನಾನು ಏನ್ ಮಾಡ್ಲಿ? ನಿನ್ ಬುರುಡೆ ಮಾತಿಗೆಲ್ಲ ಯಾಮಾರನಲ್ಲ ನಾನು, ಈ ತರ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಡೆಯ ಪೊಲೀಸ್ ಸ್ಟೇಷನ್ಗೆ. ಸರ್, ನನ್ ಮಾತ್ ಕೇಳಿ ಸರ್, ನಮ್ ತಾಯಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಬದಿ ಹೋರಾಡ್ತಿದ್ದಾಳೆ ಸರ್, ಅದಕ್ಕೆ ನಾನು ಈ ರೀತಿ ಕೆಲಸ ಮಾಡಿದ್ದು, ಇದ್ ನನ್ ತಪ್ಪ ಸರ್. ಪ್ಲೀಸ್ ಸರ್, ನನ್ನ ನಂಬಿ ಸರ್. ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ, ನಡೆಯ ಪೊಲೀಸ್ ಸ್ಟೇಷನ್. ನಾನ್ ಸುಳ್ಳು ಹೇಳ್ತೀನ? ಬಾ, ತೋರಿಸ್ತೀನಿ. ಸಾಧ್ಯನೇ ಇಲ್ಲ. ನನ್ ಮೇಲ್ ನೀನ್ ಇಟ್ಟಿರೋ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್. ನನ್ನನ್ನು ಮದುವೆ ಆಗೋದ್ರಿಂದ ನಿನಗ್ ಸುಖಕ್ಕಿಂತ ಕಷ್ಟನೇ ಜಾಸ್ತಿ ಆಗುತ್ತೆ. ಯಾಕೆ? ವಿಧವೆನ್ ಮದುವೆ ಆದ ಅಂತ ಈ ಜನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಹಂಗಸ್ತಾನೆ ಇರ್ತಾರೆ. ಇತ್ತ ನನಗೂ ಹೇಳಕ್ಕಾಗ್ದೆ, ನೀವು ನೆಮ್ಮದಿಯಾಗಿರೋಕ್ಕಾಗ್ದೆ ಒತ್ತಾಡಿ ಒತ್ತಾಡಿ ಕೊರಗ್ತೀರ. ನನ್ ಮಾತು ಕೇಳಿ, ಯಾವತ್ತು ಮಾನಸಿಕವಾಗಿ ನಾನು ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ. ಅದಕ್ಕೆ ಬೇರೆಯವ್ರ ಮದುವೆ ಆಗು ಅಂತ ಹೇಳ್ತೀಯ?
ಪ್ರೀತಿ ಬೆಲೆ ಏನಾದರೂ ಗೊತ್ತಾ ನಿನಗೆ? ನನಗೂ ಆಸೆ ಆಕಾಂಕ್ಷೆ ಇದೆ, ನಿಮ್ ಜೊತೆ ಸುಖವಾಗಿ ಬಾಳ್ಬೇಕು ಬದುಕ್ಬೇಕು ಅಂತ ಸಾವಿರಾರು ಆಸೆಗಳನ್ನ ಇಟ್ಕೊಂಡು ಕನಸು ಕಾಣ್ತಾ ಇರ್ತೀನಿ. ಆದ್ರೆ ಆದ್ರೆ ಏನಾದ್ರೆ ಈ ಎಲ್ಲ ಆಸೆಗೂ ಅಟ್ಟುಕೊಡಿಯಾಗಿ ಈ ಸಮಾಜ ಇದೆಯಲ್ಲ, ಸಮಾಜಕ್ಕೆ ಯಾಕೆ ಹೆದರ್ತೀಯ? ಈ ಸಮಾಜದಲ್ಲೇ ಬದುಕ್ಬೇಕಲ್ಲ ಅದಕ್ಕೆ. ನೋಡ್ ಸಹನ, ನನಗ್ ಸುತ್ತಿ ಬಳಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಈ ಮದುವೆ ನೀನು ಒಪ್ಪತ್ತಿಯಲ್ಲೋ ಅಷ್ಟ ಹೇಳು. ಅದು ಅದು ನೋಡು, ನಾಳೆ ಬೆಳಿಗ್ಗೆವರೆಗೂ ನಿಂಗೆ ಟೈಮ್ ಕೊಡ್ತಿದ್ದೀನಿ. ಈ ಜನ್ಮದಲ್ಲಿ ನಾನು ಸುಖವಾಗಿರ್ಬೇಕು ಅನ್ನೋ ನಿನಗೆ ಆಸೆ ಇದ್ರೆ ಈ ಮದುವೆಗೆ ಒಪ್ಕೋ, ಅದ್ರ ಮೇಲೆ ನಿನ್ನ ಇಷ್ಟ. ಇಂಥ ಕಷ್ಟದಲ್ಲಿ ನನಗೆ ಸಹಕಾರ ನೀಡಿ ನನ್ನ ತಾಯಿ ಸಾವಿನಿಂದ ಪಾರಾಗೋಕೆ ಕಾರಣನಾದ ಇಂಥವ್ರು ನನ್ನಂತ ಒಂಟಿ ಹೆಣ್ಣಿನ ಬಾಳಿಗೆ ಜಂಟಿಯಾದ್ರೆ ಇಷ್ಟು ಚೆನ್ನಾಗಿರುತ್ತೆ. ಕೇಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅಷ್ಟೊಂದು ಕಷ್ಟದ ವಿಷಯನ ಹೇಳೋ ತನಕ ಕಷ್ಟ ಅನ್ಸುತ್ತೆ. ಹೇಳದ್ಮೇಲೆ ನೀನು ಓಕೆ ಅಂದ್ರೆ ಜೀವನ ಇರೋವರೆಗೂ ಸುಖವಾಗಿರುತ್ತೆ. ಅಂದ್ರೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ಲಂತೆ. ನಾನ್ ಮಳ್ಳಿನ ಮಳ್ಳಿ ಅಲ್ಲ, ನನ್ನ ಮನ್ಸ್ಕದ್ದ ಕಳ್ಳಿ. ಏನ್ ತೀರ್ಮಾನ ತಗೊಂಡೆ? ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ನಿನ್ನ ಮತ್ತೆ ನೋಡಿದ್ದಿನಿಂದ ಬತ್ತಿ ಹೋದ್ ನನ್ ಬಾಳ ಚಿಗುರ್ತು ಅಂತ ಅನ್ಕೊಂಡಿದ್ದೆ. ಅದ್ ನಿನ್ ತಪ್ಪಲ್ಲ, ಯಾಕಂದ್ರೆ ನಿನ್ನ ಅರ್ಥ ಮಾಡ್ಕೊಳ್ದೆ ಆಶಾ ಗೊಬ್ಬರನ್ನೇ ಕಟ್ಬಿಟ್ಟೆ. ಈಗ ಗೊತ್ತಾಯ್ತು ನಮ್ಮಿಬ್ರ ಜೀವನ ಈ ರೈಲ್ವೆ ಕಂಬಿ ಇದ್ದಾಗೆ ಅಂತ. ಅವೆರಡು ಸೇರಲ್ಲ, ನೀನಿನ್ ಮನ್ಸನ್ ಬದಲಾಯಿಸಲ್ಲ. ಮುಂದಿನ ಜನ್ಮ ಅಂತಿದ್ರೆ ಇಬ್ರು ಸೇರೋದಕ್ಕೆ ಪ್ರಯತ್ನ ಪಡೋಣ. ನಾನೇನ್ ಬರ್ತೀನಿ ರೀ. ನೀನು ಸಿಕ್ಕಿದ್ದೆ ನನ್ನ ಲಕ್ಕಮ್ಮ, ಆಸೆ ನಲಿದು ಹಾಡಿತು, ಮನಸ್ಸು ಕಾಡಿ ಬೇಡಿತು. ಎಂತ ಲಕ್ಕಮ್ಮ ನೀನು ಸಿಕ್ಕಿದ್ದೆ ನನ್ನ ಲಕ್ಕಯ್ಯ, ಎಂತ ಲಕ್ಕಮ್ಮ ಕಾಡಿದೆ.
ಮುತ್ತು ಮಲ್ಲಿಗೆ ಬಾರೆ ನೀನೆ ನನ್ನ ಸಂಡಿಗೆ ಬಾರೋ ನಲ್ಲನೆ ನನ್ನ ತೆಕ್ಕೆಗೆ ಅಪ್ಪು ನನ್ನ ನೀನು ಬೆಚ್ಚಗೆ ಆಸೆ ನಲಿದು ಹಾಡಿತು ಚಿಂತೆ ದೂರವಾಯಿತು ಬಾರೆ ನೀರೆ ಸೇರೆ ಬೇಗನೆ ಮಲ್ಲೆ ಮಂಚವು ಕೂಗಿ ಕರೆದಿದೆ ಬಾರು ಬೇಗ ತಡ ಮಾಡದೆ ಆಸೆ ನಲಿದು ಹಾಡಿತು ಅಯ್ಯ ಮನಸ್ಸು ಕಾಡಿ ಬೇಡಿತು ಲುಕ್ಕಲ್ಲೇ ಕಿಕ್ಕಮ್ಮ ಐಸು ಕೆದ್ದೆ ಲಕ್ಕಮ್ಮ ಆಸೆ ನಲಿದು ಹಾಡಿತು ಮನಸ್ಸು ಕಾಡಿ ಬೇಡಿತು ಕಲ್ಲೇ ಕಿಕ್ಕಯ್ಯ ಲಕ್ಕಮ್ಮ ಸಿಕ್ಕಿದ್ದೆ ನನ್ನ ಲಕ್ಕಯ್ಯ ಲಕ್ಕಮ್ಮ ಯಾಕೆ ಚೀ ಹೋಗಿಪ್ಪ ತಮಾಷೆ ಮಾತಾಡ್ತೀರಾ ಕೊಲೆ ಮಾಡ ಕೊಲೆ ಮಾಡ ಅಂತಿದ್ದಾಳೆ ಅವಳದೇನು ತಪ್ಪಿಲ್ಲ ಸರ್ ಯಾಕೆ ಅಂದ್ರೆ ಇವಳನ್ನ ಮದುವೆ ಆಗ್ಬೇಕಾಗಿದ್ದ ಗಂಡು ಇಲ್ಲದ ಆಸೆಗಳನ್ನ ತೋರಿಸಿ ಪ್ರೇಮದ ಪಾಶಕ್ಕೆ ನನ್ನನ್ನು ಬಲಿ ಮಾಡ್ದ ಆಮೇಲೆ ಪ್ರೇಮ ದಾಹಕ್ಕೆ ತಿರುಗಿ ನನ್ನ ಹೊಟ್ಟೆಲಿ ಅವನು ಪಿಂಡ ಬೆಳೆಯುವಷ್ಟು ನಾವಿಬ್ರು ಒಂದಾಗುತ್ತಾರ ನಟಿಸ್ತ ಈ ವಿಷಯ ಅವನಿಗೆ ತಿಳಿಸಿದ್ದಕ್ಕೆ ಊರಿಗೆ ಹೋಗಿ ನನ್ನ ತಂದೆ ತಾಯಿಗೆ ವಿಷಯ ತಿಳಿಸಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೋದವನು ಎಷ್ಟು ದಿನ ಆದ್ರೂ ಬರ್ಲಿಲ್ಲ ಕೊನೆಗೆ ಅವನು ವಿಷಯ ತಿಳಿತು ನನ್ನ ತರಹನೇ ನೂರಾರು ಹುಡುಗಿಯರ ನಂಬಿಸಿ ಬಲಿ ತಗೊಂಡಿರೋ ಬಕಪಕ್ಷಿ ಅಂತ ಅಷ್ಟು ಹೊತ್ತಿಗೆ ಇವನು ಮದುವೆ ಆಗ್ತಿರೋ ವಿಷಯ ಗೊತ್ತಾಯ್ತು ಇವನು ಬದುಕಿದ್ರೆ ಇನ್ನೆಷ್ಟು ಹೆಣ್ಣುಗಳ ಸರ್ವನಾಶ ಆಗುತ್ತೋ ಅಂತ ಇವನು ಸಾವಿಗೆ ನಾಂದಿ ಹಾಡೋದೆ ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್ ನನ್ನ ಏನು ಮಾಡ್ಬೇಡ ನನ್ನ ಸಾಯಿಸ್ಬೇಡ ಕೇಳು ನನ್ನ ಮಾತು ಕೇಳು ನನ್ನ ಪ್ಲೀಸ್ ನನ್ನ ಕೊಲೆ ಮಾಡ್ಬೇಡ ನನ್ನ ಮಾತು ಕೇಳು ನೋ
ಮನೆಯಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಹೆಣ್ಣು ಮದುವೆ ಆದಷ್ಟ ಸೂಳೆ ತರ ಟ್ರೀಟ್ ಮಾಡೋ ಈ ಸಮಾಜದಲ್ಲಿ ಅವಳನ್ನ ಮದುವೆ ಮಾಡ್ಕೊಳಕ್ ನೀವು ಮುಂದೆ ಬಂದಿದ್ದೀರಾ. ನಿಮ್ಮನೆ ಎಷ್ಟು ಹೊಗಳಿದ್ರು ಸಾಲದು. ನನ್ನಿಂದ ಬತ್ತಿ ಹೋದ ಅವಳ ಬಾಳಿಗೆ ನೀವು ಸ್ಫೂರ್ತಿ ನೀಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ನಾನು ಇನ್ನು ಬರ್ತೀನಿ. ನಿನ್ ಮನೆ ಹೋಗ್ಬಿಟ್ಟು ಕೃಷ್ಣ ಮನೇಲೆ ಇರ್ಲಿಕ್ಕೆ ನಾನು ಆಮೇಲೆ ಬಂದೆಲ್ಲ ಹೇಳ್ತೀನಿ. ಬರ್ತೀನಿ. ಸಿಕ್ಕಿದ್ಯಾನೆ ಅಮ್ಮ, ಇವಳು ಹಣೆ ಬರನ ನಮ್ಮಿಂದ ಸಾಯಿಲೆ ಅಂತ ಬರೆದಿದ್ದ ಅಂತ ಕಾಣುತ್ತೆ, ಅದಕ್ಕೆ ಸಿಕ್ಕಿಲ್ಲ. ನೀನು ಇಂತ ಮೋಸದ ಕೆಲಸ ಮಾಡ್ಬೇಕಾಗಿತ್ತ? ಇಲ್ಲ, ನಂದೇನು ತಪ್ಪಿಲ್ಲ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಈ ರೀತಿ ಮಾಡಿಸೋನು.
ಬೀಡಿದ್ರೆ ಕೊಳ್ಳ ಸರಲೆ ಇರಲಪ್ಪ ನನ್ನ ಮೇಲೆ ನಿನ್ನ ರಕ್ಷೆ, ಸುತ್ತಿ ಬರುವ ತನಕ ಜೀವನದ ಕಕ್ಷೆ, ಎಲ್ಲರ ಪಾದಕ್ಕೆ ಮಾತ್ರ ನೀ ರಕ್ಷೆ, ನನಗೆ ಮಾತ್ರ ಜೀವನಕ್ಕೇ ರಕ್ಷೆ. ಶಾಂಬುಲಿಂಗ ನಾನು ನಾನೇ, ನೀನು ನೀನೇ. ಕರೆಕ್ಟಾಗಿ ಹೇಳಿದೆ. ನಿನ್ ಹಾಗೆ ನಿಮ್ಷ ನಿಮಿಷಕ್ಕೂ ವೇಷ ಬದಲಾಯಿಸೋ ಮೋಸಗಾರ ನಾನಲ್ಲ. ಹೌದು, ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಆವತ್ತು ನಿನ್ ಕುರಿ ಹತ್ರ ಇಂಗ್ಲಿಷ್ ಮಾತಾಡ್ದಾಗ್ಲಿ ಅನ್ಕಂಡೆ, ನಿನ್ನಂತವನು ನನ್ನ ಕೆಲ್ಸಕ್ ಬೇಕಾಗತ್ತೆ ಅಂತ. ಅದಕ್ಕೆ ಮನೆ ಕೊಡೋ ನೆಪದಲ್ಲಿ ನಿನ್ನ ನನ್ನ ಹತ್ರ ಕರ್ಕೊಂಡ್ ಬಂದೆ. ನೀನ್ ಈ ರೀತಿ ನಾಟಕ ಕಾಡ್ತಿದ್ದೆ? ಎಲ್ಲ ಕತೆ ನಿನ್ಗೆ ಹೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀನೇ ನನ್ ಬುಡಕ್ ಬಂದ್ಬಿಟ್ಟಿಯಲ್ಲ. ನೀನೊಬ್ಬ ಕರುಣೆ ಇಲ್ಲದ ಕಟುಕ. ಹೋಗಿ ಹೋಗಿ ಹೆಂಗ್ಸನ ಕೊಲೆ ಮಾಡಿಸಿದೆ. ಸಿಡಿಲ್ ಬಡಿಬೇಕು ಅಂದ್ರೆ ಮಾಡಕ್ ಮಾಡ ಡಿಕ್ಕಿ ಹೊಡಿಲೇಬೇಕು. ಒಬ್ರು ಬದುಕಬೇಕು ಅಂದ್ರೆ ಇನ್ನೊಬ್ರು ಸಾಯ್ಲೇಬೇಕು. ಇದು ವೇದಾಂತ ಅಲ್ಲ, ನನ್ನ ಸಿದ್ಧಾಂತ. ನನ್ನನ್ನೇ ತಿಂದು ನನ್ನ ಬಂಡವಾಳನೇ ಬಯಲ್ ಮಾಡಕ್ ಹೊರಟಿದ್ಲು. ಸಿಂಪಲ್ ಆಗಿ ಸಾಯಿಸ್ಬಿಟ್ಟೆ ಟೇಪ. ಇನ್ನೊಬ್ರು ಜೀವನ ಜೊತೆ ಆಟಾಡಿ ಬದುಕೋದೆ ನಿನ್ ಬುದ್ಧಿವಂತಿಕೆ ಅನ್ಕೊಂಡಿದ್ರೆ ನಿನ್ನಂತ ಮುಟ್ಟಾಳ ಬೇರೊಬ್ಬ ಇಲ್ಲ. ನಿನ್ ಕಂತೆ ಪುರಾಣ ಎಲ್ಲ ಕೇಳಕ್ಕೆ ನಂಗೆ ಒಂದ್ ನಿಮಿಷ ಟೈಮಿಲ್ಲ. ನನ್ಗುಟ್ಟು ನಿನಗೆ ಗೊತ್ತಾದ್ಮೇಲೆ ಈ ಭೂಮಿ ಮ್ಯಾಗೆ ನಿನ್ನಂತವನು ಒಂದ್ ಸೆಕೆಂಡು ಬದುಕಿರಬಾರ್ದು. ನಿನ್ನ ನಂಗೆ ಬಿಟ್ರೆ ನನ್ನಂತ ಮೂರ್ಖ ಕರ್ನಾಟಕದಲ್ಲಿ ಯಾರು ಇರಕ್ಕಿಲ್ಲ. ಅಣ್ಣಂದ್ರ ನಿಮ್ ಕುಲಕಸಬ್ನ ಶುರು ಮಾಡ್ಕಳೆ. ಬೇಗ, ಏನ ಅನಾಹುತ ಮಾಡ್ಕೊಂಡಿದ್ದಾನೇನು? ನನ್ನ ಮಗನ್ ಬಿಟ್ರು. ನನ್ ಕಡೆನೆ ಬರ್ತಾ ಇದ್ದೀರಿ? ಒತ್ತಿಗೆ ಸರಿಯಾಗಿ ಆರ್ ಕೆಜಿ ತಿಂತಿರಲ್ರು. ಅಡ್ವಾನ್ಸ್ ಜೊತೆಗೆ ಫುಲ್ ಪೇಮೆಂಟ್ ನ ಕ್ಲಿಯರ್ ಮಾಡಿದ್ದೀನಿ. ನಿಮ್ ಕುಲು ಕಸಬ್ರ ಶುರು ಮಾಡ್ಕೊಳ್ರಯ್ಯ, ಹೋಗ್ರು. Oh!
ಎಲ್ಲ ಮುಗಿಸ್ಬಿಟ್ರ ನೀನ ಶ್ಯಾಮಲಿಂಗ ಮೇಡಮ್ ಯಜಮಾನ್ರೆ ಮಂಗಳೂರಿಗೆ ಅರ್ಜೆಂಟ್ ಆಗಿ ಬಸ್ ಉಂಟಾ? ಪೊಲೀಸ್ ಚಿಪ್ ಇದೆ, ಅರೆಸ್ಟ್ ಹಿಮ್. ನೋಡಪ್ಪ ಮಗ, ನಮಗೆ ಈ ಬೆಂಗಳೂರು ಸಾವಾಸನೇ ಬೇಡ. ಇಲ್ಲಿರೋ ಆಸ್ತಿನೆಲ್ಲ ಮಾರ್ಬಿಟ್ಟು ಇರೋ ಲಕ್ಷಾಂತರ ರೂಪಾಯಿ ತಗೊಂಡು ನಮ್ಮೂರ್ ಹಳ್ಳಿಗೆ ಹೋದ್ರೆ ಕೋಟ್ಯಾಧೀಶ್ವರ ಆಗ್ಬೋದು. ಹೌದ್ ಕಣ್ಲ ಮಗ, ನಿಮ್ಮವ್ವ ಹೇಳೋದ್ ನಿಜ. ಅದ್ರ ಬಗ್ಗೆ ನಾನು ಆಗ್ಲೇ ಯೋಚನೆ ಮಾಡಿದ್ದೀನಪ್ಪ. ದುಬೈ ಅನ್ನೋ ದೂರದ ಬೆಟ್ಟ ನುಣ್ಣಗೆ ಕಾಣಿಸುತ್ತೆ, ಆದ್ರೆ ಹತ್ರ ಹೋದಲೇ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೆ ನಾನು ನಿಮ್ ಜೊತೆಗೆ ಹಳ್ಳಿಗೆ ಬಂದ್ಬಿಡ್ತೀನಿ. ನಡಿಯಪ್ಪ. ಚೋರ್ ಗುರು, ನೀನೇನೋ ಹೊರಟು ಬಿಡ್ತೀಯ. ಚಂಡಾಲ್ ಶಿಷ್ಯ ಎಲ್ಲಿ? ಅವನು ಯಾವಾಗ್ಲೂ ಹೀಗೆ ಸರಿಯಾದ ಟೈಮಿಗೆ ಕೈ ಕೊಡ್ತಾನೆ. ಹಂಗಲ್ಲ ಮಗ, ನಮ್ಗೆಲ್ಲ ವಿಷಯ ತಿಳಿಸಿದ ದಾರಿಲಿ ಬರ್ಬೇಕಾದ್ರೆ ಮೋಟರ್ ಬೈಕ್ ಕಾಲ್ ಗುದ್ದಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ. ಬನ್ನಿ ಬನ್ನಿ ಬನ್ನಿ.